ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಒಂದೊಂದು ವಿಷಯದೊಂದಿಗೆ ಬರ್ತಾ ಇದ್ದೇವೆ. ನಮ್ಮ ಜೊತೆ ಒಬ್ರು ತಜ್ಞರು ಇರ್ತಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಹಾಗೆ ಯುವಕರಲ್ಲಿ ಮಧುಮೇಹ ಕಂಡು ಬರಲು ಕಾರಣವೇನು, ಯಾವ ರೀತಿಯಲ್ಲಿ ಅಂದರೆ ಕಾರಣ ಯಾವ ಕಾರಣಕ್ಕೋಸ್ಕರ ಕಂಡು ಬರ್ತದೆ, ಹಾಗೆ ಚಿಕಿತ್ಸೆ ಏನು. ಸಾಮಾನ್ಯವಾಗಿ ನಾವು ದೊಡ್ಡವರಲ್ಲಿ ಮಧುಮೇಹದ ಬಗ್ಗೆ ಕೇಳಿದ್ದೇವೆ, ಮಕ್ಕಳಿಗೂ ಕೂಡ ಮಧುಮೇಹ ಬರ್ತದ, ಯಾವ ಕಾರಣದಿಂದ ಬರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೌಶಿಕ್ ಉರಾಳ ಎಚ್. ಇವರು ಸಹಾಯಕ ಪ್ರಾಧ್ಯಾಪಕರು, ಮಧುಮೇಹ ಮತ್ತು ಹಾರ್ಮೋನ್ ತಜ್ಞರು, ಮಕ್ಕಳ ವಿಭಾಗ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ. ಮೊದಲನೇದಾಗಿ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಡಾಕ್ಟರ್. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಮಕ್ಕಳು ಹಾಗೆ ಯುವಕರಲ್ಲಿ ಅಂತ ಹೇಳಿದ್ರೆ 20 ವರ್ಷದ ಕೆಳಗಿನವರಲ್ಲಿ ಕಂಡು ಬರುವಂತಹ ಮಧುಮೇಹದ ಬಗ್ಗೆ. ಸಾಮಾನ್ಯವಾಗಿ ದೊಡ್ಡವರಲ್ಲಿ ನಾವು ಮಧುಮೇಹ ಬರ್ತದೆ ಅಂತ ಕೇಳಿದ್ದೇವೆ, ಸೊ ಮಕ್ಕಳಲ್ಲೂ ಕೂಡ ಮಧುಮೇಹ ಬರ್ತದ ಅನ್ನುವಂಥದ್ದು ಈಗ ನಮಗೆ ಕ್ವಶನ್ ಮಾರ್ಕ್ ಆಗಿದೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಮಧುಮೇಹ ಅಂತ ಹೇಳಿದ್ರೆ ಏನು ಅಂತ? ತುಂಬ ಸರಳವಾಗಿ ಹೇಳಬೇಕಂದ್ರೆ, ಈಗ ರಕ್ತದಲ್ಲಿ ಗ್ಲುಕೋಸ್ ಅಥವಾ ಸಕ್ಕರೆ ಅಂಶ ಹೆಚ್ಚಾಗಿ ಅದರಿಂದ ಆಗುವಂತಹ ಪರಿಣಾಮಗಳು ಕೂಡಲೇ ಆಗೋದಿರ್ಬೋದು ಅಥವಾ ಕಾಲಾಂತರದಲ್ಲಿ ಅಂದರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೇವೆ, ಅದೆಲ್ಲದಕ್ಕೂ ಸೇರಿ ಮಧುಮೇಹ ತೊಂದರೆ ಅಥವಾ ಮಧುಮೇಹ ಕಾಯಿಲೆ ಅಂತ ಹೇಳ್ತೇವೆ. ಅದು ಡಯಾಬಿಟಿಸ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಹೆಚ್ಚಾದ್ರಿಂದ ಆಗುವಂತಹ ಪರಿಣಾಮಗಳು, ಅದನ್ನು ಒಟ್ಟಿಗೆ ಮಧುಮೇಹ ಅಂತ ಹೇಳ್ತೇವೆ. ಈಗ ಅದನ್ನು ಮಧುಮೇಹ ಹೇಗೆ ಉಂಟಾಗ್ತದೆ ಅಂತ ತಿಳ್ಕೊಳ್ಳುವ ಮುಂಚೆ ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಅಥವಾ ಅದರ ಹಿಂದಿನ ವಿಚಾರಗಳನ್ನು ತಿಳ್ಕೊಳ್ಳೋದು ಸೂಕ್ತ ಅನ್ನಿಸ್ತದೆ. ಈಗ ನಾವು ಪ್ರತಿನಿತ್ಯ ಊಟ ಮಾಡ್ತೇವೆ, ಯಾಕಂದರೆ ಶಕ್ತಿ ಬೇಕು, ಕೆಲಸ ಮಾಡಬೇಕು, ದೇಹದ ಎಲ್ಲ ಪ್ರಕ್ರಿಯೆಗಳು ನಡಿಬೇಕು, ಅದಕ್ಕೆ ಆಹಾರ ತಗೊಳ್ತೇವೆ ಊಟದ ಮೂಲಕ. ಸೊ ಈ ಆಹಾರ ಜಠರಕ್ಕೆ ಹೋಗ್ತದೆ, ಅನ್ನನಾಳಕ್ಕೆ ಹೋಗ್ತದೆ, ಇಂಟೆಸ್ಟೈನ್ ಅಥವಾ ಸ್ಟಮಕ್ ಅಂತ ಏನು ಹೇಳ್ತೇವೆ, ಅಲ್ಲೆಲ್ಲ ಚಯ ಅಪಚಯ ಕ್ರಿಯೆಗಳು ಅಂದರೆ ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ, ಅದೆಲ್ಲ ಆಗಿ ಆಹಾರ ಬೇರೆ ಬೇರೆ ಪೌಷ್ಟಿಕಾಂಶಗಳಾಗಿ ವಿಂಗಡಣೆಗೊಳ್ಳುತ್ತದೆ. ಅದು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಅಂತಾರೆ, ಪ್ರೋಟೀನ್ ಸಸಾರಜನಕ ಅಂತಾರೆ, ಮೇದಸ್ಸು ಅಥವಾ ಫ್ಯಾಟ್ ಕೊಬ್ಬು ಅಂತೇನು ಹೇಳ್ತೇವೆ, ಹಾಗೆ ಮತ್ತು ಹಲವಾರು ಪೌಷ್ಟಿಕಾಂಶಗಳಾಗಿ ವಿಂಗಡಣೆಗೊಂಡು ಅದು ಲಿವರ್ ಅಂತೇನು ಹೇಳ್ತೇವೆ, ಯಕೃತ್ತು ಅಲ್ಲಿಗೆ ಬಂದು ಮತ್ತೊಂದಿಷ್ಟು ಪ್ರಾಸೆಸ್ಗಳಾಗಿ ರಕ್ತಕ್ಕೆ ಪೌಷ್ಟಿಕಾಂಶಗಳು ಸೇರಿಕೊಳ್ತದೆ. ಸೊ ನಾವು ತಿನ್ನುವ ಆಹಾರದಲ್ಲಿರುವ ಒಂದು ಮುಖ್ಯವಾದ ಪೌಷ್ಟಿಕಾಂಶ ಶರ್ಕರೆ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್, ಅದರಲ್ಲಿ ಮುಖ್ಯವಾದ ಕಾರ್ಬೋಹೈಡ್ರೇಟ್ ಗ್ಲುಕೋಸ್. ಸೊ ದೇಹದ ಎಲ್ಲ ಸಣ್ಣ ಕ್ರಿಯೆಯಿಂದ ಹಿಡಿದು ಬೆಳವಣಿಗೆ ಇರಬಹುದು, ಏನೇ ಇರ್ಬೋದು, ಎಲ್ಲದು ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆ ಶಕ್ತಿಯನ್ನು ಕೊಡುವಂತಹ ಒಂದು ಘಟಕ ಅಥವಾ ಮಾಲಿಕ್ಯೂಲ್ ಗ್ಲುಕೋಸ್. ಸೊ ಈ ರಕ್ತದಲ್ಲಿರುವಂತಹ ಗ್ಲುಕೋಸ್ ಎಲ್ಲ ದೇಹದ ಭಾಗಕ್ಕೆ ಸೇರಬೇಕು, ಸೇರಿ ಅಲ್ಲಿ ಶಕ್ತಿ ಉತ್ಪಾದನೆ ಆಗಿ ನಾವು ಕೆಲಸ ಮಾಡಲಿಕ್ಕೆ ಆಗಬೇಕು. ಸೊ ಈ ರಕ್ತದಲ್ಲಿರುವಂಥ ಗ್ಲುಕೋಸು ಜೀವಕೋಶಗಳಿಗೆ ತಲುಪಲಿಕ್ಕೆ ಅದೊಂದು ಒಂದು ಕೀ ಥರ ಲಾಕ್ ಆಗಿರ್ತದೆ. ಸೊ ಈ ಲಾಕನ್ನು ಬಿಡಿಸ್ಲಿಕ್ಕೆ ಒಂದು ವಿಚಾರ ಬೇಕು, ಅಥವಾ ಹಾರ್ಮೋನ್ ಅಂತೇನು ಹೇಳ್ತೇವೆ, ಅದಕ್ಕೆ ಇನ್ಸುಲಿನ್ ಅಂತ ಹೆಸರು. ಸೊ ಅದು ನಿಮಗೆ ಚಿತ್ರದಲ್ಲಿ ಕಾಣುವಂತೆ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅನ್ನುವಲ್ಲಿಂದ ಹೊಟ್ಟೆಯಲ್ಲಿ ಒಂದು ಎಡಭಾಗದ ಹೊಟ್ಟೆಯಲ್ಲಿ ಇರುವಂಥದ್ದು ಉತ್ಪತ್ತಿ ಆಗ್ತದೆ. ಆ ಇನ್ಸುಲಿನ್ ಅನ್ನುವಂಥದ್ದು ರಕ್ತದಲ್ಲಿರುವ ಗ್ಲುಕೋಸನ್ನು ಜೀವಕೋಶಕ್ಕೆ ತಲುಪಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇನ್ಸುಲಿನ್ ಇದ್ದರೆ ಶಕ್ತಿ ಒಳಗಡೆ ಹೋಗಿ ಶಕ್ತಿ ಉತ್ಪಾದನೆ ಆಗಿ ನಾವು ಕೆಲಸ ಮಾಡ್ಬೋದು. ಸೊ ಯಾವುದೋ ಕಾರಣದಿಂದ ಈ ಇನ್ಸುಲಿನ್ನ ಉತ್ಪಾದನೆ ಮೇದೋಜೀರ್ಕ ಗ್ರಂಥಿಯಲ್ಲಿ ಇನ್ಸುಲಿನ್ನ ಉತ್ಪಾದನೆ ಕಡಿಮೆ ಆದಾಗ ಅಥವಾ ಉತ್ಪಾದನೆ ಆಗ್ತಾ ಇದ್ದು ಅದು ಕೆಲಸ ಮಾಡೋದು ಕಡಿಮೆ ಆದಾಗ, ಫಸ್ಟ್ ಇದು ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗೋದಕ್ಕೆ ಇನ್ಸುಲಿನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ, ಇನ್ಸುಲಿನ್ನ ಕೊರತೆ. ಇನ್ಸುಲಿನ್ ಉತ್ಪಾದನೆ ಆಗಿ ಕೆಲಸ ಮಾಡದೇ ಇರೋದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಸೊ ಈ ಎರಡೂ ಕಂಡೀಷನಲ್ಲಿ ರಕ್ತದಲ್ಲಿರುವಂತಹ ಗ್ಲುಕೋಸ್ ಜೀವಕೋಶಕ್ಕೆ ಸೇರುವುದಿಲ್ಲ, ಅದು ರಕ್ತದಲ್ಲೇ ಉಳಿತದೆ. ಸೊ ರಕ್ತದಲ್ಲಿ ಉಳಿದಾಗ ದೇಹ ಒಂದು ಮಟ್ಟಿಗೆ ಆ ರಕ್ತದಲ್ಲಿರುವ ಹೆಚ್ಚಿನ ಗ್ಲುಕೋಸನ್ನು ತಡ್ಕೊಳ್ಬಹುದು, ಅದಾದ್ಮೇಲೆ ತಡ್ಕೊಳ್ಳೋದಿಲ್ಲ. ನಮ್ಮ ಬಾಡಿ ಸಿಸ್ಟಮ್ ಇರೋದು ಹೇಗೆ, ಯಾವುದೇ ಒಂದು ವಿಚಾರ ಎಷ್ಟು ಒಳ್ಳೆದಿದ್ದರೂ ಅದಕ್ಕೊಂದು ಮಿತಿ ಅಂತ ಇರ್ತದೆ. ಸೊ ಅದು ಮಿತಿ ಆದಮೇಲೆ ತಡ್ಕೊಳ್ಳೋದಿಲ್ಲ. ಸೊ ಅದು ಮೂತ್ರದಲ್ಲಿ ಹೊರಗೆ ಹೋಗ್ತದೆ, ಮೂತ್ರದಲ್ಲಿ ಗ್ಲುಕೋಸ್ ಹೋಗುವಾಗ ನೀರನ್ನು ತಗೊಂಡು ಹೋಗ್ತದೆ, ಖಾಲಿ ಗ್ಲುಕೋಸ್ ಹೋಗೋದಿಲ್ಲ. ಮತ್ತು ಈ ಗ್ಲುಕೋಸ್ ಶಕ್ತಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಆಗದೇ ಇರೋದ್ರಿಂದ ನಿಶಕ್ತಿ ಆಗ್ತದೆ,
ಹೀಗೆ ಮಧುಮೇಹ ಬಂದವರಿಗೆ ಜಾಸ್ತಿ ಮೂತ್ರ ಹೋಗೋದು, ಬಾಯಾರಿಕೆ ಜಾಸ್ತಿ ಆಗೋದು, ಹಸಿವೆ ಜಾಸ್ತಿ ಆಗೋದು, ಸುಸ್ತು ಜಾಸ್ತಿ ಆಗೋದು ಎಲ್ಲ ಇದಕ್ಕೆ. ಸೊ ಬೇಸಿಕಲಿ ನೀವು ಕೇಳಿದ ಪ್ರಶ್ನೆಗೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟು ಈಗ ಒಂದು ವಾಕ್ಯದಲ್ಲಿ ಹೇಳಬೇಕಂತಿದ್ರೆ, ದೇಹದ ಗ್ಲೂಕೋಸ್ನ ಚಯಾಪಚಯ ಕ್ರಿಯೆಯಲ್ಲಿ ಆಗುವ ವ್ಯತ್ಯಾಸ, ಒಂದು ಇನ್ಸುಲಿನ್ ಕೊರತೆಯಿಂದ ಅಥವಾ ಇನ್ಸುಲಿನ್ನ ಕಾರ್ಯಕ್ಷಮತೆಯ ಕೊರತೆ, ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆಗುವ ತೊಂದರೆಗೆ ಮಧುಮೇಹ ಅಂತ ಹೇಳ್ತೇವೆ. ಮಧುಮೇಹ ಆಗೋದು ಅದರಿಂದ, ಒಂದು ಇನ್ಸುಲಿನ್ ಕೊರತೆ ಅಥವಾ ಇನ್ಸುಲಿನ್ನ ಕಾರ್ಯಕ್ಷಮತೆಯ ಕೊರತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆರ್ ಇನ್ಸುಲಿನ್ ಡೆಫಿಷಿಯನ್ಸಿ, ಅದರಿಂದ ಆಗುವ ಒಂದು ಸಂಕೀರ್ಣ ಪ್ರಕ್ರಿಯೆ ಅಥವಾ ಸಂಕೀರ್ಣವಾದ ಕಾಯಿಲೆಗೆ ಮಧುಮೇಹ ಅಂತ ಹೇಳ್ತೇವೆ. ಎಷ್ಟು ಬಗೆ ಇರ್ತದೆ ಅಂತ ಮಧುಮೇಹದಲ್ಲಿ ಈಗ ತುಂಬ ಸರಳವಾಗಿ ಎಲ್ಲ ಜನರಿಗೆ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗಿ ಹೇಳುದಂತ ಹೇಳಿ ಆದರೆ ಮುಖ್ಯವಾಗಿ ಎರಡು ಬಗೆ. ಒಂದದು ಟೈಪ್ ಒನ್ ಮಧುಮೇಹ ಅಂತ ಹೇಳ್ತೇವೆ, ಇನ್ನೊಂದು ಟೈಪ್ ಟೂ ಮಧುಮೇಹ. ಟೈಪ್ ಒನ್ ಅಂತ ಹೇಳಿದರೆ ಅದಕ್ಕೆ ಮುಂಚೆ ಇನ್ಸುಲಿನ್ ಅವಲಂಬಿತವಾದ ಮಧುಮೇಹ ಅಂತ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತಿದ್ರು. ಟೈಪ್ ಟು ಅಂದರೆ ಇನ್ಸುಲಿನ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದರೆ ಇನ್ಸುಲಿನ್ನ ಅವಲಂಬಿತವಲ್ಲದ ಮಧುಮೇಹ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಎರಡು ನಮೂನೆ ಮಧುಮೇಹ, ಟೈಪ್ ಒನ್ ಮತ್ತು ಟೈಪ್ ಟು. ಓಕೆ, ಒಟ್ಟು ಎರಡು ಬಗೆಯ ಮಧುಮೇಹ ಇದೆ, ಒಂದು ಟೈಪ್ 1 ಮತ್ತೊಂದು ಹಾಗೆ ಇನ್ನೊಂದು ಟೈಪ್ 2. ಈಗ ನನ್ನ ಮುಖ್ಯ ಪ್ರಶ್ನೆ, ಮಕ್ಕಳಲ್ಲಿಯೂ ಕೂಡ ಮಧುಮೇಹ ಬರ್ತದಾ ಅನ್ನುವಂಥದ್ದು, ಡಾಕ್ಟರ್ ನೀವು ಹೇಳಬೇಕು. ಅದೇ ಇದು ತುಂಬಾ ಸಾಮಾನ್ಯವಾದ ಪ್ರಶ್ನೆ. ನೀವಂತಲ್ಲ, ನಾವೀಗ ಮಕ್ಕಳಲ್ಲಿ ಮಧುಮೇಹ ಅಂತ ಹೇಳಿದ ತಕ್ಷಣ ಕೆಲವೊಬ್ರು ಹೀಗೆ ಎಂತ ಇವ್ರ ಎಂತ ಮಾತಾಡ್ತಾರೆ, ನಿಮ್ಮ ಹತ್ರ ತುಂಬಾ ಪ್ರಶ್ನೆ ಕೇಳಿರ್ಬಹುದು. ತುಂಬಾ ಜನ, ಅದು ನಾವು ಫಸ್ಟ್ ಟೈಮ್ ಮಕ್ಕಳು ಡಯಾಗ್ನೋಸ್ ಆದಾಗ ಅಂತೂ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಒಂದು ಎರಡು ಮೂರು ದಿವಸ ತಗೊಳ್ತದೆ. ಕೆಲವೊಬ್ಬರಿಗೆ ತಿಂಗಳುಗಟ್ಟಲೆ ಕನ್ವಿನ್ಸೇ ಆಗೋದಿಲ್ಲ, ಅದು ಹೇಗೆ ಇವ್ರು ಎನ್ಸೋದು ಹೇಳ್ತಿದ್ದಾರೆ, ಸಾಧ್ಯ ಇಲ್ಲ ಇವ್ರದ್ದು, ಎನ್ಸೋದು ಸರಿ ಇಲ್ಲ ಇವ್ರದ್ದು. ಹೀಗೆ ಮಕ್ಕಳಿಗೆ ಸಹ ಬರ್ತದೆ, ಅಂದರೆ ದೊಡ್ಡವರಲ್ಲಿ ಬರುವಷ್ಟು ಸಾಮಾನ್ಯ ಅಲ್ಲ. ಹಾಗಂತ ಹೇಳಿ ಮಕ್ಕಳಿಗೆ ಬರುವುದಿಲ್ಲ ಅಂಥೇಳಿ ಅಲ್ಲ, ನವಜಾತ ಶಿಶು ಹುಟ್ಟಿದ ಮಗುವಿಂದ ಹಿಡಿದು ಪ್ರಾಯ ಆಗಿ ಮುದುಕರವರೆಗೆ ಡಯಾಬಿಟಿಸ್ ಯಾವ ಏಜ್ ಗ್ರೂಪ್ ಅವರಿಗೆ, ಯಾವ ವಯಸ್ಸವರಿಗೆ, ಯಾರಿಗೆ ಬೇಕಾದರೂ ಬರಬಹುದು. ಹಾಗಾಗಿ ಮಕ್ಕಳಲ್ಲಿ ಮಧುಮೇಹ ಕಾಣಿಸ್ಕೊಳ್ಬಹುದು ಯಾವ ವಯಸ್ಸಿನಲ್ಲಿ ಬೇಕಾದರೂ, ಹುಟ್ಟಿದ ಶಿಶುವಿಂದ ಹಿಡಿದು ದೊಡ್ಡವರಾಗೋರಿಗೆ ಯಾವಾಗ ಬೇಕಾದರೂ ಮಧುಮೇಹ ಕಾಣಿಸ್ಕೊಳ್ಬಹುದು. ಮೇನ್ ರೀಸನ್ ಏನಾದರೂ ಉಂಟಾ, ಯಾವ ಕಾರಣದಿಂದ ಅವರಿಗೆ ಮಧುಮೇಹ ಬರ್ತದೆ ಅಂತ? ಅದೇ ಈಗ ನಾ ಮುಂಚೆ ಹೇಳಿದಾಗೆ ಮಧುಮೇಹದಲ್ಲಿ ಎರಡು ನಮೂನೆ, ಟೈಪ್ ಒನ್ ಮತ್ತು ಟೈಪ್ ಟು. ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಮಧುಮೇಹ ಟೈಪ್ ಒನ್ ಮಧುಮೇಹ ಅಂತ ಹೇಳ್ತೇವೆ. ದೊಡ್ಡವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋಂಥದ್ದಕ್ಕೆ ಟೈಪ್ ಟು ಅಂತ ಹೇಳ್ತೇವೆ, 40 ವರ್ಷ ಆದಮೇಲೆ. ಆದರೆ ಇದೇನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಲ್ಲ, ಈಗ ಮಕ್ಕಳಲ್ಲಿ ಬರೀ ಟೈಪ್ ಒನ್ ಮಾತ್ರ ಕಾಣಿಸ್ಕೊಳ್ತದೆ, ದೊಡ್ಡವರಲ್ಲಿ ಟೈಪ್ ಟು ಮಾತ್ರ ಕಾಣಿಸ್ಕೊಳ್ತದೆ ಅಂತೇನಿಲ್ಲ. ಇನ್ ಜನರಲ್ ಸಣ್ಣ ಮಕ್ಕಳಲ್ಲಿ ಟೈಪ್ ಒನ್, 90% ಮಕ್ಕಳಲ್ಲಿ ಆಗೋ ಮಧುಮೇಹ ಟೈಪ್ ಒನ್ ಇರ್ತದೆ, ಇನ್ನೊಂದು 8-10% ಟೈಪ್ ಟು ಇರ್ತದೆ. ಅದೇ ದೊಡ್ಡವರಲ್ಲಿ 40 ವರ್ಷ ಆದಮೇಲೆ ಆಲ್ಮೋಸ್ಟ್ 80-90% ಟೈಪ್ ಟು ಮಧುಮೇಹ ಇರ್ತದೆ, ಅಪರೂಪಕ್ಕೆ ಟೈಪ್ ಒನ್ ಮಧುಮೇಹ ಕಾಣಿಸ್ಕೊಳ್ಬೋದು. ಸೊ ಒಂದು ಅಂದಾಜಿನ ಪ್ರಕಾರ 100,000 ಮಕ್ಕಳನ್ನು ತಗೊಂಡ್ರೆ, 18 ವರ್ಷದ ಕೆಳಗಿನ 100,000 ಮಕ್ಕಳನ್ನು ನೀವು ತಗೊಂಡ್ರೆ 5-10 ಮಕ್ಕಳಿಗೆ ಮಧುಮೇಹ ಇರ್ತದೆ. 5-10 ಮಕ್ಕಳು 100,000. ಸೊ ನಮ್ಮ ದೇಶದಲ್ಲಿ ಹಾಗಾದರೆ ಒಂದು ಅಂದಾಜಿನ ಪ್ರಕಾರ 100,000 ಜಾಸ್ತಿ ಮಕ್ಕಳು ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಮಕ್ಕಳಂದ್ರೆ 18 ವರ್ಷದಿಂದ ಕೆಳಗಿನ ಮಕ್ಕಳು, ಒಂದು ಅಂದಾಜು ಪ್ರಕಾರ, ಒಂದು ಇದು ನನ್ನ ಅಂದಾಜು, 100,000 ಹೆಚ್ಚೆ ಹೊರತು ಕಡಿಮೆ ಇಲ್ಲ. ಯಾಕಂದರೆ ನಮ್ಮಲ್ಲಿ ಎಲ್ಲ ಕಾಯಿಲೆಗಳು ರಿಪೋರ್ಟ್ ಆಗೋದಿಲ್ಲ, ವಿದೇಶದ ಥರ ಒಂದು ಸಣ್ಣ ಕಾಯಿಲೆಯು ಸಹ ರಿಪೋರ್ಟಿಂಗ್ ಸ್ವಲ್ಪ ಡೆಫಿಷಿಯನ್ಸಿ ಇರೋದ್ರಿಂದ ಇಟ್ ಇಸ್ ಎ ಅಂಡರ್ ಎಸ್ಟಿಮೇಟ್ ದ್ಯಾನ್ ಓವರ್ ಎಸ್ಟಿಮೇಟ್. ಸೊ 100,000 ಜಾಸ್ತಿ ಇದ್ದಾರೆ, ಬಟ್ ಅಂಕಿಅಂಶಗಳ ಪ್ರಕಾರ ಕನಿಷ್ಠ 100,000 ಮಕ್ಕಳು ಮಧುಮೇಹದಿಂದ ಬಳಲ್ತಾ ಇರ್ಬೋದು. ಇಡೀ ಜಗತ್ತನ್ನು ತಗೊಂಡ್ರೆ 5 ಮಧುಮೇಹ ಇರುವ ಮಕ್ಕಳನ್ನು ತಗೊಂಡ್ರೆ ಅದು 1 ಮಗು ಭಾರತದ್ದಾಗಿರ್ತದೆ. ಅಂದರೆ ಮಧುಮೇಹದ ಕ್ಯಾಪಿಟಲ್ ಇಂಡಿಯಾ. ಅದು ದೊಡ್ಡವರಿಗೂ ಅನ್ವಯ ಆಗ್ತದೆ, ಸಣ್ಣ ಮಕ್ಕಳಿಗೂ ಅನ್ವಯ ಆಗ್ತದೆ. ಸೊ ಹಾಗೆ ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಸರ್ ಅವ್ರ ಮಕ್ಕಳು? ಎಕ್ಸೆಪ್ಟ್ ಮಾಡೋದಿಲ್ಲ ಮಕ್ಕಳು, ಎಕ್ಸೆಪ್ಟ್ ಮಾಡೋದಿಲ್ಲ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಸಣ್ಣ ಮಕ್ಕಳಿಗೆ ಪಾಪ. ದೊಡ್ಡವರಿಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಕಾಲಕ್ರಮೇಣ ನಾವು ಅವ್ರ ಹತ್ರ ಮಾತಾಡ್ತೇವೆ, ಅವರಿಗೆ ಪುಸ್ತಕಗಳನ್ನು ಕೊಡ್ತೇವೆ, ಅವರಿಗೆ ಓದಲಿಕ್ಕೆ ಮಟೀರಿಯಲ್ಸ್ ಕೊಡ್ತೇವೆ, ಮತ್ತು ನಿಧಾನಕ್ಕೆ ಅವರಿಗೆ ತಿಳುವಳಿಕೆ ಕೊಡುವಾಗ ನಾವೇನು ಒಂದೇ ಸರಿ ಅವ್ರ ಮೇಲೆ ಒತ್ತಡ ಹಾಕೋದಿಲ್ಲ. ಯಾಕಂದರೆ ನಾವು ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು, ನಾವು ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಬಾರ್ದು. ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡುವಾಗ ಅದು ಬಹಳ ಸಹಜ. ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕು, ಯಾರಿಗೆ ಬೇಕಾದರೂ ಮಧುಮೇಹ ಬರಬಹುದು, ಯಾರಿಗೆ ಬೇಕಾದರೂ ಬರಬಹುದು. ಹಾಗೆ ಮಕ್ಕಳಲ್ಲಿ ಕಂಡು ಬರುವಂತಹ ಮಧುಮೇಹಕ್ಕೂ ದೊಡ್ಡವರಲ್ಲಿ ಕಂಡು ಬರುವಂತಹ ಮಧುಮೇಹಕ್ಕೂ ಏನು ವ್ಯತ್ಯಾಸ ಇರ್ತದೆ? ಮುಖ್ಯವಾದ ವ್ಯತ್ಯಾಸ ಯಾವ ನಮೂನೆಯ ಮಧುಮೇಹ ಅಂತ. ಅದು ಮಕ್ಕಳಲ್ಲಿ 80-90% ನಮ್ಮ ದೇಶ, ಕೆಲವು ದೇಶದಲ್ಲಿ
70-80% ಅಂತ. ನಮ್ಮ ದೇಶದಲ್ಲಿ ಡೆಫಿನೆಟ್ಲಿ ಅಟ್ಲೀಸ್ಟ್ 90% ಟೈಪ್ 1 ಮಧುಮೇಹ ಕಂಡು ಬರ್ತದೆ. ದೊಡ್ಡವರಲ್ಲಿ ಹೆಚ್ಚಾಗಿ ಟೈಪ್ 2 ಮಧುಮೇಹ ಕಂಡು ಬರ್ತದೆ, ಎಸ್ಪೆಷಲಿ ಮೋರ್ ದೆನ್ 40 ಇಯರ್ಸ್ ಅವರಲ್ಲಿ ಟೈಪ್ 2 ಮಧುಮೇಹ ಕಂಡು ಬರ್ತದೆ. ಅದು ಮುಖ್ಯ ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಅಂದರೆ ಟೈಪ್ 1 ಮಧುಮೇಹ ಅಂತ ಏನು ಹೇಳ್ತೇವೆ, ಅದು ಇನ್ಸುಲಿನ್ನ ಕೊರತೆಯಿಂದ, ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗೋದಿಲ್ಲ, ಅದರಿಂದ ಬರುವಂಥದ್ದು. ದೊಡ್ಡವರಲ್ಲಿ ಕಂಡುಬರುವ ಟೈಪ್ 2, ಹೆಚ್ಚಿನವರಲ್ಲಿ ಕಂಡುಬರುವ ಟೈಪ್ 2 ಮಧುಮೇಹ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಉತ್ಪಾದನೆ ಆಗ್ತದೆ, ಬಟ್ ಇನ್ಸುಲಿನ್ ಉತ್ಪಾದನೆ ಆದರೂ ಅದರ ಕಾರ್ಯಕ್ಷಮತೆ ಅಥವಾ ಅದರ ಎಫಿಷಿಯನ್ಸಿಯಲ್ಲಿ ಕಡಿಮೆ ಇರಿದ್ರೆ ಆಗೋದು. ಅದು ಮುಖ್ಯವಾದ ವ್ಯತ್ಯಾಸ. ಮತ್ತು ಇನ್ನು ವ್ಯತ್ಯಾಸ ಹೇಳಬೇಕಂತ ಹೇಳಿದರೆ ಇನ್ನೊಂದು ಏಜ್, ಮಕ್ಕಳಲ್ಲಿ ಹೆಚ್ಚಾಗಿ 10 ವರ್ಷದ ಒಳಗೆ ಕಂಡು ಬರ್ತದೆ. ಪ್ರಾಯ ಆದವರಲ್ಲಿ ಯೂಶ್ವಲಿ 40 ವರ್ಷದ ಮೇಲೆ ಕಂಡುಬರೋದು, ಬಟ್ ಈಗ ಸ್ವಲ್ಪ ಓವರ್ಲ್ಯಾಪ್ ಇದೆ. ಯಾಕಂದರೆ ಒಬೆಸಿಟಿ ಅಂತೇನು ಹೇಳ್ತೇವೆ, ತೂಕ ಸ್ಥೂಲಕಾಯ, ಒಬೆಸಿಟಿ ಬೊಜ್ಜು ಅಂತೇನು ಹೇಳ್ತೇವೆ, ಅದು ಜಾಸ್ತಿ ಆಗಿರೋದ್ರಿಂದ ಈ ಡಿಸೀಸ್ ಸ್ಪೆಕ್ಟ್ರಮ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇನ್ನೊಂದು, ಮಕ್ಕಳಲ್ಲಿ ಕಂಡುಬರುವ ಮಧುಮೇಹ ಹೆಚ್ಚಾಗಿ ನಾರ್ಮಲ್ ತೂಕ ಇರುವ ಮಕ್ಕಳಲ್ಲಿ ಬರ್ತದೆ. ಟೈಪ್ 2 ಮಧುಮೇಹ ಅಂತ ಹೇಳೋದು ಸ್ವಲ್ಪ ತೂಕ ಜಾಸ್ತಿ ಇರುವವರು, ಒಬೆಸಿಟಿ ಅಂತೇನು ಹೇಳ್ತೇವೆ, ಅವರಲ್ಲಿ ಜಾಸ್ತಿ ಬರ್ತದೆ. ಆದರೆ ಈಗ ನಾನು ಹೇಳಿದ ಹಾಗೆ ಮಕ್ಕಳಲ್ಲಿಯೂ ಕೂಡ ಒಬೆಸಿಟಿ ಅಥವಾ ಸ್ಥೂಲಕಾಯದ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೋಗ್ತಾ ಹೋಗ್ತಾ 8-10% ಮಾತ್ರ ಟೈಪ್ 2 ಮಧುಮೇಹ ಬರ್ತಿತ್ತು. ಅಂದರೆ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುವಂಥ ಮಧುಮೇಹ ಮಕ್ಕಳಲ್ಲಿ ಒಂದು 8-10% ಮಕ್ಕಳಿಗೆ ಮಾತ್ರ ಕಾಣಿಸ್ಕೊಳ್ತಿತ್ತು. ಮುಂಚೆ ಎಲ್ಲ ಒಂದು 20 ವರ್ಷದ ಕೆಳಗೆ ಒಂದು 5% ಮಕ್ಕಳಿಗೆ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಹೋಗ್ತಾ ಹೋಗ್ತಾ ಈಗ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುವಂಥ ಮಧುಮೇಹ, ಅಂದರೆ ತೂಕದ ಒಬೆಸಿಟಿ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರುವಂಥ ಮಧುಮೇಹ ಈಗ ಮಕ್ಕಳಲ್ಲಿ ಸಹ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಅಂದರೆ ನಾನು ಹೇಳಿದ ಹಾಗೆ ಟೈಪ್ 1 ಮಧುಮೇಹ ಮಕ್ಕಳಲ್ಲಿ ತುಂಬ ಕಾಮನ್ ಇರುವುದರಿಂದ ಅದಕ್ಕೆ ಟ್ರೀಟ್ಮೆಂಟು ಇನ್ಸುಲಿನ್ ಮಾತ್ರ. ಯಾಕಂದರೆ ಅದು ಇನ್ಸುಲಿನ್ ಕೊರತೆಯಿಂದ ಉಂಟಾಗುವಂಥದ್ದು, ಮಾತ್ರೆ ಸಿರಪ್ಪು ಮದ್ದು ಇಲ್ಲ ಸದ್ಯಕ್ಕಿಲ್ಲ. ಸೊ ಇನ್ಸುಲಿನ್ ಮಾತ್ರ ಅದಕ್ಕೆ ಟ್ರೀಟ್ಮೆಂಟು. ಟೈಪ್ 2 ಮಧುಮೇಹ ಅಂದರೆ ದೊಡ್ಡವರಲ್ಲಿ ಕಂಡುಬರುವ ಕಾಮನ್ ಮಧುಮೇಹಕ್ಕೆ ಫಸ್ಟಿಗೆ ಮಾತ್ರೆ ಎಲ್ಲಿ ಟ್ರೈ ಮಾಡ್ಬೋದು, ಮಾತ್ರೆ ಆಗದೆ ಇದ್ದರಷ್ಟೇ ಇನ್ಸುಲಿನ್ಗೆ ಹೋಗಬೇಕಾಗ್ತದೆ. ಬಟ್ ಹೆಚ್ಚು ಎಷ್ಟೊಂದು ಜನಕ್ಕೆ ಸರಿ ಕಂಟ್ರೋಲ್ ಆಗದೆ ಇದ್ದರೆ ಅವರಿಗೂ ಇನ್ಸುಲಿನ್ ಬೇಕಾಗ್ತದೆ. ಬಟ್ ಟೈಪ್ 1 ಮಧುಮೇಹ ಅಥವಾ ಮಕ್ಕಳಲ್ಲಿ ಕಂಡುಬರುವ ಮೆಜಾರಿಟಿ ಮಧುಮೇಹಕ್ಕೆ ಇನ್ಸುಲಿನ್ ಒಂದೇ ಟ್ರೀಟ್ಮೆಂಟ್. ಚಿಕಿತ್ಸೆ ಬಗ್ಗೆ ಏನಾದ್ರೂ ಡೀಟೈಲ್ಡ್ ಆಗಿ ಹೇಳ್ಬಹುದಾ? ಬೇರೆ ಯಾವ ತರದ ಚಿಕಿತ್ಸೆ ಉಂಟಾ ಇನ್ಸುಲಿನ್ ಬಿಟ್ಟು ಅಂತ? ಅದೇ, ಇದು ಒಂದು ತುಂಬಾ ಸಾಮಾನ್ಯವಾದ ಪ್ರಶ್ನೆ ನಮ್ಗೆ. ಇದಕ್ಕೆ ಬೇರೆ ಉತ್ತರ ಕೊಡಬೇಕು, ಕೊಡುವ ಹಾಗೆ ಆಗ್ಬೇಕು ಅನ್ನುವಂಥದ್ದು ಆಸೆ. ಆದ್ರೆ ಸದ್ಯಕ್ಕಂತೂ ಇನ್ಸುಲಿನ್ ಹೊರತಾಗಿ ಟೈಪ್ 1 ಮಧುಮೇಹಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಲಭ್ಯ ಇಲ್ಲ. ರಿಸರ್ಚ್ಗಳೆಲ್ಲ ನಡೀತಾ ಇದೆ, ಬಹಳಷ್ಟು ರಿಸರ್ಚ್ಗಳು ನಡೀತಾ ಇದೆ. ಮೂಗಲ್ಲಿ ಡ್ರಾಪ್ಸ್ ಥರ ಇನ್ಸುಲಿನ್ ಉತ್ಪಾದನೆ ಮಾಡೋದು ಅಥವಾ ಪ್ಯಾಂಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೀಗೆ ತುಂಬ ಬೇರೆ ಬೇರೆ ನಮೂನೆ ಅದೆಲ್ಲ ಟ್ರಯಲ್ ಹಂತದಲ್ಲಿದೆ. ಸದ್ಯಕ್ಕೆ ಟೈಪ್ 1 ಮಧುಮೇಹ ಮಕ್ಕಳಲ್ಲಿ ಕಂಡುಬರುವ ಮಧುಮೇಹಕ್ಕೆ ಇನ್ಸುಲಿನ್ ಒಂದೇ ಟ್ರೀಟ್ಮೆಂಟು, ಅದು ಇಂಜೆಕ್ಷನ್ ರೂಪದಲ್ಲಿ ಮಾತ್ರ ಸಿಗ್ತದೆ, ಬೇರೆ ಯಾವ್ದು ರೂಪದಲ್ಲಿಯೂ ಸಿಗುದಿಲ್ಲ. ಓಕೆ, ಅದು ಏನು ಒಂದೇ ಬಾರಿ ಕೊಡಬೇಕಾ ಅಥವಾ ಹೇಗೆ? ಅದು ಒಂದು ಬಾರಿ ಅಲ್ಲ, ಅದು ಮಲ್ಟಿಪಲ್ ಡೈಲಿ ಇಂಜೆಕ್ಷನ್ಸ್ ಅಂತ ಏನು ಹೇಳ್ತೇವೆ, ಅಂದರೆ ದಿವಸಕ್ಕೆ ಆಹಾರ ತಗೊಂಡಾಗೆಲ್ಲ ಇನ್ಸುಲಿನ್ ತಗೊಳ್ಬೇಕಾಗ್ತದೆ. ಮೂರು ಹೊತ್ತು ನಾವು ಹೆಚ್ಚಾಗಿ 3 ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡುವಾಗ 3 ಹೊತ್ತು ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ. 3 ಹೊತ್ತು ಕೂಡ ತಗೊಳ್ಬೇಕಾಗ್ತದೆ. ಅದರಿಂದ ಅವರಿಗೆ ಏನಾದರೂ ದುಷ್ಪರಿಣಾಮಗಳಾಗಬಹುದು ಏನಾದರೂ ಉಂಟಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಸರಳವಾಗಿ ಹೇಳಬೇಕಂದ್ರೆ ಈಗ ಇನ್ಸುಲಿನ್ ಅನ್ನುವಂಥದ್ದು ದೇಹದಲ್ಲೇ ಉತ್ಪಾದನೆ ಆಗಬೇಕಾಗಿದ್ದಂಥ ಅಂಶ, ಅದು ಉತ್ಪಾದನೆ ಆಗದೇ ಇರುವ ಕಾರಣದಿಂದ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇದು ದೇಹಕ್ಕೆ ಅಗತ್ಯವೇ ಇರುವ ಅಂಶ, ಇದನ್ನೊಂದು ಔಷಧ ಅಂತ ಕನ್ಸಿಡರ್ ಮಾಡಬಾರ್ದು ಆ್ಯಕ್ಚುಲಿ. ಅದು ಹಾರ್ಮೋನ್, ಅದು ಹಾಗಾಗಿ ಅದರಿಂದ ಏನು ದುಷ್ಪರಿಣಾಮ ಇಲ್ಲ ಹೆಚ್ಚಾಗಿ. ಒಂದು ಎರಡನೇದೇನಂತ ಹೇಳಿದರೆ ಈಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಮುಂಚೆ ಎಲ್ಲ ಒಂದು 30-40 ವರ್ಷದ ಕೆಳಗೆಲ್ಲ ತುಂಬ ಸೈಡ್ ಇಫೆಕ್ಟ್ಸ್ ಇರ್ತಿತ್ತು ಇನ್ಸುಲಿನ್. ಯಾಕಂದರೆ ಆಗ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಅಂತ ಹೇಳಿ ಹೇಳ್ತೇವೆ, ಆಗೆಲ್ಲ ಇನ್ನು ಶೈಶವಸ್ಥೆಯಲ್ಲಿತ್ತು, ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಒಂದು 40-50 ವರ್ಷದ ಕೆಳಗೆ. ಬಟ್ ಲಾಸ್ಟ್ ಒಂದು 10-20 ವರ್ಷದಿಂದ ಇನ್ಸುಲಿನ್ ಇಂಡಸ್ಟ್ರಿ ತುಂಬ ಮುಂದೆ ಬಂದಿದೆ, ಸೈನ್ಸ್ ವಿಜ್ಞಾನ ತುಂಬ ಮುಂದೆ ಬಂದಿದೆ. ಹಾಗಾಗಿ ಯಾವುದೇ ದುಷ್ಪರಿಣಾಮ ಇಲ್ಲದೆ ಉಪಯೋಗಿಸ್ಬೋದಾದಂಥ ಇನ್ಸುಲಿನ್ ಸುಲಭವಾಗಿ ಲಭ್ಯವಿದೆ, ಸುಲಭವಾಗಿ ಲಭ್ಯವಿದೆ. ಹಾಗಾಗಿ ಏನೂ ಸೈಡ್ ಎಫೆಕ್ಟ್ ಸದ್ಯಕ್ಕೆ ಇನ್ಸುಲಿನ್ನಿಂದ ಇಲ್ಲ.
ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಅವರು ಭಯ ಪಡ್ಕೊಳ್ಳೋದು ಅಂದ್ರೆ ಹೆಚ್ಚಾಗಿ ಪೇರೆಂಟ್ಸ್ ಗಳಿಗಿರ್ತದೆ. ಸೊ ಅಂದ್ರೆ ಡೈಲಿ ಒಂದು 3 times ತಗೊಳ್ತಾರಲ್ಲ ಅವರು ಇನ್ಸುಲಿನ್, ಏನಾದ್ರೂ ದುಷ್ಪರಿಣಾಮ ಆಗ್ತದೆ ಏನೋ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲ, ಶಾಲೆಗೆ ಹೋಗುವಂತಹ ಮಕ್ಕಳು. ಖಂಡಿತ. ಓಕೆ, ಹಾಗೆ ಡಾಕ್ಟರ್, ಇನ್ನು ಅವರು ಆಸ್ಪತ್ರೆ ಅಂದ್ರೆ ಡಾಕ್ಟರ್ನ ಭೇಟಿ ಆಗ್ಬೇಕಲ್ಲ ಅಂತ ಹೇಳಿದ್ರೆ ಚಿಕಿ ಅಂದ್ರೆ ಟ್ರೀಟ್ಮೆಂಟ್ಗೆ ಅಥವಾ ಟೆಸ್ಟ್ಗೆ ಬರ್ಬೇಕಾಗ್ತದೆ. ಸೊ ಅಂದ್ರೆ ಅವ್ರು ಎಷ್ಟು ಟೈಮ್ ಬರ್ಬೇಕಾಗ್ತದೆ? ಒಂದು ತಿಂಗಳಿಗೊಮ್ಮೆ ಬಂದು ಅವರು ಚೆಕಪ್ ಮಾಡಿ ಹೋಗಿದ್ರೆ ಸಾಕ, ಅಥವಾ ಎಷ್ಟು ತಿಂಗಳಿಗೊಮ್ಮೆ ಬಂದ್ರೆ ಒಳ್ಳೇದು? ಅಂದ್ರೆ ಈ ಮಕ್ಕಳಲ್ಲಿ ಮಧುಮೇಹದ ನಿಯಂತ್ರಣ ಅಂತ ಹೇಳುವಂಥದ್ದು ಒಂದು ಕಂಟಿನ್ಯೂಸ್ ಪ್ರಾಸೆಸ್, ಅದು ಪ್ರತಿನಿತ್ಯ ಆಗಬೇಕು. ಯಾಕಂದರೆ ಸಣ್ಣ ಪ್ರಾಯದಲ್ಲಿ ಬಂದಿರ್ತದೆ, ಅದರ ದೂರಗಾಮಿ ಪರಿಣಾಮಗಳು ಬಹಳ ಗಂಭೀರವಾಗಿರ್ತದೆ ಸರಿ ಟ್ರೀಟ್ಮೆಂಟ್ ಆಗದೇ ಇದ್ದರೆ. ಹಾಗಾಗಿ ಚಿಕಿತ್ಸೆ ಅನ್ನುವಂಥದ್ದು ಪ್ರತಿ ದಿವಸ ಆಗಬೇಕು. ಅದಕ್ಕೆ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಟೆಸ್ಟ್ಗಳು, ಇಂಜೆಕ್ಷನ್ ತಗೊಳ್ಳೋದಿರ್ಬೋದು, ಅದರ ಬಗ್ಗೆ ಗಮನ ಕೊಡುವಂಥದ್ದಿರ್ಬೋದು, ಪ್ರತಿ ದಿವಸ ಆಗಬೇಕು. ಅದರ ಆಸ್ಪತ್ರೆಗೆ ಬರೋದು ಶುರುವಿಗೆ ಒಂದು ತಿಂಗಳಿಗೆ ಒಂದು ಸರಿ ನಾವು ಕರಿತೇವೆ. ಸ್ವಲ್ಪ ಕಂಟ್ರೋಲ್ ಆಗೋಲ್ಲರಿಗೆ ತುಂಬ ಫ್ರೀಕ್ವೆಂಟಾಗಿ ಕರಿತೇವೆ, 1 ತಿಂಗಳು, 1.5 ತಿಂಗಳು. ಅದಾದಮೇಲೆ ಕನಿಷ್ಠ 3-4 ತಿಂಗಳಿಗೆ ಒಂದು ಸರಿ ಆಸ್ಪತ್ರೆಗೆ ಬರಬೇಕು, 3-4 ತಿಂಗಳಿಗೆ ಒಂದು ಸರಿ. ಅದ್ರ ಮಧ್ಯೆ ನಾವು ಮೊಬೈಲ್ ಮುಖಾಂತರ, ಫೋನ್ನ ಮುಖಾಂತರ, ಇಮೇಲ್ನ ಮುಖಾಂತರ, ಅವರು ಮನೆಯಲ್ಲೇ ಗ್ಲೂಕೋಸ್ ಟೆಸ್ಟ್ಗಳನ್ನು ಮಾಡ್ತಾರೆ, ಅದನ್ನು ಲಾಗ್ ಅಂತಿರ್ತದೆ, ಅದನ್ನು ಬರೆದಿಡುವಂಥ ಡೈರಿ, ಅದನ್ನು ಮೈಂಟೈನ್ ಮಾಡೋದೆಲ್ಲ ಹೇಳಿಕೊಡ್ತೇವೆ, ಅದರನ್ನೆಲ್ಲ ಕಳಿಸ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅದ ಆ ಒಂದು ಅಂಶಗಳನ್ನೆಲ್ಲ ನೋಡಿ ನಾವು ಇನ್ಸುಲಿನ್ನ ವ್ಯತ್ಯಾಸ, ಆಹಾರದಲ್ಲಿ ವ್ಯತ್ಯಾಸ, ಅವರಿಗೆ ಸೂಕ್ತವಾದ ಸಲಹೆಗಳನ್ನು ಮದ್ದು ಮಧ್ಯೆ ಕೊಡ್ತಾ ಇರ್ತೇವೆ. ಬಟ್ ಆಸ್ಪತ್ರೆಗೆ ಕನಿಷ್ಠ 3-4 ತಿಂಗಳಿಗೆ ಒಂದ್ಸರಿ ಬರಬೇಕಾಗ್ತದೆ. 3-4 ತಿಂಗಳಿಗೆ ಒಂದ್ಸರಿ ಕನಿಷ್ಠವಾಗಿ ಬರಬೇಕು. ಇವಾಗ ಅವ್ರು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಸಪೋಸ್ ಆಗ್ಲಿಲ್ಲ ಬರ್ಲಿಕ್ಕೆ ಅಂದ್ರೆ ಎಕ್ಸಾಮ್ ಟೈಮ್ ತುಂಬಾ ಓದ್ಲಿಕ್ಕೆಲ್ಲ ಇರ್ತದೆ, ಪ್ರೆಷರ್ ಇರ್ತದೆ. ಸೊ ಅವಾಗ ಏನ್ ಮಾಡ್ಬೇಕು? ಬರ್ದೇ ಇದ್ರೆ ಪರವಾಗಿಲ್ವಾ ಅವರಿಗೆ, ಅಥವಾ ಅವರಿಗೆ ಏನಾದ್ರೂ ಪರಿಣಾಮ ಬೀಳ್ತದ ಇದರಿಂದ? ಅದೇ ನಾ ಹೇಳಿದ ಹಾಗೆ ಇದು ಅದರಲ್ಲಿ ಬರುವುದರಲ್ಲಿ ಚೌಕಾಸಿ ಮಾಡ್ಕೊಳ್ಳದೇ ಇರುವುದೇ ಒಳ್ಳೇದು. ಯಾಕಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿದ್ದರೆ ಅವರು ಶಾಲೆಗೆ ಹೋಗ್ಬೋದು, ಪರೀಕ್ಷೆ ಬರಿಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದು ಯಾವುದೇ ರೀತಿಯ ಡಯಾಬಿಟಿಸಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತಿಲ್ಲ, ತುಂಬ ಸರಳವಾದ ಟ್ರೀಟ್ಮೆಂಟ್ ಇರುವುದರಿಂದ. ಹಾಗಾಗಿ ನನ್ನ ಪ್ರಕಾರ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಈ ಮಧುಮೇಹದ ಕೇರ್ ಅನ್ನುವಂಥದ್ದು. ಆಸ್ಪತ್ರೆಗೆ ಬರೋದಕ್ಕೆ ತೊಂದರೆ ಆಗಬಾರದು. ಅವರ ಎಕ್ಸಾಮ್ ಅಂದರೆ ಪ್ರತಿ ದಿವಸ ಏನು ಎಕ್ಸಾಮ್ ಇರುವುದಿಲ್ಲ, ಮತ್ತು 3-4 ತಿಂಗಳಿಗೊಮ್ಮೆ ಅಂತ ಹೇಳಿದರೆ ಯು ಕ್ಯಾನ್ ಈಸಿಲಿ ಪ್ಲ್ಯಾನ್ ಅಹೆಡ್ ಆಫ್ ದ ಡೇಟ್ಸ್. ಎಕ್ಸಾಮ್ ಇದೆ ಅಂತ ಹೇಳಿದರೆ ಒಂದು ಎಕ್ಸಾಮ್ ಮುಂಚೆ, 1 ತಿಂಗಳು ಮುಂಚೆ ಬಂದು ಹೋಗೋದು, ಅಥವಾ ಎಕ್ಸಾಮ್ ಆದಮೇಲೆ ಬಂದು ಹೋಗೋದು. ಏನು 3 ತಿಂಗಳಂದರೆ 3 ತಿಂಗಳಿಗೆ ಬರಬೇಕಂತಿಲ್ಲ, 2 ತಿಂಗಳಿಗೆ ಬಂದು ಹೋಗ್ಬೋದು ಎಕ್ಸಾಮ್ ಇದೆ ಅಂತ ಹೇಳಿದರೆ, ಮತ್ತು ಎಕ್ಸಾಮ್ ಮುಗಿಸಿ ಮತ್ತೆ ಬರ್ಬೋದು. ಹಾಗೆ ಮಾಡ್ಬೋದು, ಹಾಗೆ ಮಾಡಬೇಕು ಐಡಿಯಲಿ. ಸೊ ಅದಕ್ಕೆ ಇದಕ್ಕೆ ತೊಂದರೆ ಆಗಬಾರ್ದು. ಅನಿವಾರ್ಯವಾಗಿ ಬರಲಿಕ್ಕಾಗದೇ ಇದ್ದರೆ ಇನ್ಸುಲಿನ್ ಬಿಡಬಾರ್ದು, ಕಂಟಿನ್ಯೂ ಮಾಡ್ತಾ ಇರಬೇಕು. ಮತ್ತು ನಾವು ನಮ್ಮ ಪೇಷಂಟ್ಗಳಿಗೆ ತುಂಬ ವ್ಯವಸ್ಥೆ ಮಾಡಿಕೊಡ್ತೇವೆ, ನಮ್ಮ ಕೈಲಾದಷ್ಟು. ಫೋನ್ ನಂಬರ್ ಕೊಟ್ಟಿರ್ತೇವೆ, ಫೋನಲ್ಲಿ ಡಿಸ್ಕಸ್ ಮಾಡ್ಬೋದು, ಅದೇ ಇಮೇಲು, ವಾಟ್ಸ್ಯಾಪ್ ಅದರಲ್ಲೆಲ್ಲ ಶೇರ್ ಮಾಡ್ಕೊಳ್ಬೋದು, ಅದನ್ನು ನೋಡಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ತೇವೆ. ಸೊ ವಾಟ್ ಎವರ್ ಇಟ್ ಈಸ್, ದ ಥಮ್ ರೂಲ್ ಇಸ್ ಇನ್ಸುಲಿನನ್ನು ಬಿಡಬಾರ್ದು. ಟೈಮ್ ಟೈಮಿಗೆ ಬಂದು ತೋರಿಸ್ಕೊಂಡು ಹೋಗಬೇಕು, ಇನ್ ಕೇಸ್ ಆಗದೇ ಇದ್ರೆ ಇನ್ಸುಲಿನನ್ನು ಬಿಡಬಾರ್ದು, ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಯಾವ ದಿವಸವೂ ಬಿಡಬಾರ್ದು. ಅದೊಂಥರ ದೈನಂದಿನ ಜೀವನದ ಒಂದು ಭಾಗ ಆಗ್ಬೇಕು. ಈಗ ಊಟ ಮಾಡಲಿಕ್ಕೆ, ನಿದ್ದೆ ಮಾಡಲಿಕ್ಕೆ ನಾವು ಎಣಿಸ್ತೇವೆ, ಯೋಚನೆ ಮಾಡ್ತೇವಾ ನಿದ್ದೆ ಮಾಡ್ಬೇಕಾ ಇವತ್ತು, ಊಟ ಮಾಡುವ ಹಾಗೆ. ಇದು ನಿಧಾನಕ್ಕೆ ಆಗ್ತದೆ, ಅದು ನಾವು ಅವರಿಗೆ ಮೋಟಿವೇಟ್ ಮಾಡಿ ಮಾಡಿ ಮೆಲ್ಲ ಅವರಿಗೆ ಅಭ್ಯಾಸ ಆಗ್ತದೆ. ಒಂದು ವೇಳೆ ಡಾಕ್ಟರ್, ಅವ್ರು ದಿನದಲ್ಲಿ 2 ಬಾರಿ ಮಾತ್ರ ಇನ್ಸುಲಿನ್ ತಗೊಳ್ತಾರೆ, ಒಂದು ದಿನ ಒಂದು ಬಾರಿ ತಗೊಳ್ಳಿ ಏನೋ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಸಂಜೆ ಇರ್ಬೋದು, ಅವಾಗ ಏನಾಗ್ತದೆ? ಏನಂದರೆ ಫಸ್ಟು ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು, ಆ ಥರ ಮಾಡಬಾರ್ದು. ಯಾಕಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಅಂತ ಹೇಳುವಂಥದ್ದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿ ನಡೀತಾ ಇರ್ತದೆ. ನಾವು ಆಹಾರ ತಗೊಂಡ್ರೆ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗ್ತದೆ, ಆಹಾರ ತಗೊಳ್ಳದೇ ಇದ್ದರೆ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗ್ತದೆ. ನಾವು ಆಟ ಆಡಿದರೆ ಅದಕ್ಕೆ ಸರಿಯಾಗಿ ಇನ್ಸುಲಿನ್ ಅಡ್ಜಸ್ಟ್ ಆಗ್ತದೆ. ನಮಗೆ ಹುಷಾರಿಲ್ಲದೇ ಇದ್ದರೆ ಅದಕ್ಕೆ ಸರಿಯಾಗಿ, ಅಂದರೆ ನಮ್ಮ ನಾರ್ಮಲ್ ಮನುಷ್ಯನ ಬಾಡಿಯಲ್ಲಿ ಒಂದು ರೋಬಸ್ಟ್ ಸಿಸ್ಟಮ್ ಅಂತ ಏನಿದೆ ಅಂದರೆ ತುಂಬ ಅದು ತನ್ನಿಂತಾನೇ ಸರಿ ಮಾಡಿಕೊಳ್ಳುವಂತಹ ಒಂದು ಪರಿಪಕ್ವವಾದ ಸಿಸ್ಟಮ್ ಇರ್ತದೆ. ಆದರೆ ಇನ್ಸುಲಿನ್ ಐ ಮೀನ್ ಡಯಾಬಿಟಿಸ್ ಇರುವ ಮಕ್ಕಳಲ್ಲಿ ಆ ಕಂಪ್ಲೀಟ್ ಸಿಸ್ಟಮ್ ಇರುವುದಿಲ್ಲ, ಆ ಕಂಪ್ಲೀಟ್ ಸಿಸ್ಟಮ್ಮೇ ಇರುವುದಿಲ್ಲ. ಹಾಗಾಗಿ ನಾವು ನಮ್ಮ ಪ್ರಯತ್ನ ಏನಂದರೆ ಆದಷ್ಟು ಪ್ರಾಕೃತಿಕವಾಗಿ ಏನು ಕಂಟ್ರೋಲ್ ಆಗ್ತದೆ ದೇಹದಲ್ಲಿ ಅದನ್ನು ಮಿಮಿಕ್ ಮಾಡೋದಂತ ಏನು ಹೇಳ್ತೇವೆ, ಅದನ್ನು ನಾವು ಆ ಥರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಇಂಜೆಕ್ಷನ್ಗಳ ಮುಖಾಂತರ. ಸೊ ಹಾಗಾಗಿ ನಾವು ಎಷ್ಟು ಸರಿ ಆಹಾರ ತಗೊಳ್ತೀವೋ ಅಷ್ಟು ಸರಿ ಇನ್ಸುಲಿನ್ ತಗೊಳ್ಬೇಕು. ಓಕೆ, ಆದಷ್ಟು ತಪ್ಪಿಸ್ಬಾರ್ದು, ಯಾಕಂದರೆ ಅದು ಕಂಟ್ರೋಲಿಗೆ ಅದು ಬೇಕೇ ಬೇಕು ಆಗತ್ತೆ.
ಅಕಸ್ಮಾತ್ ಇಲ್ಲ ಒಂದು ಸರಿ ತಪ್ಪಿತು ಎರಡು ಸರಿ ತಪ್ಪಿತು ಅಂದರೆ ಏನಾಗೋದಿಲ್ಲ. ಪದೇ ಪದೇ ದಿನಗಟ್ಟಲೆ ವಾರಗಟ್ಟಲೆ ತಪ್ಪಿಸಲೇಬಾರದು. ಒಂದು ಡೋಸ್ ಎಲ್ಲಾದರೂ ಮಿಸ್ ಆದರೆ ಚಿಂತೆ ಇಲ್ಲ, ಅಷ್ಟು ತಲೆ ಹೋಗುವಂಥದ್ದೇನಾಗೋದಿಲ್ಲ. ಆದರೆ ಪದೇ ಪದೇ ಡೋಸ್ಗಳನ್ನು ಮಿಸ್ ಮಾಡಬಾರ್ದು. ಯಾಕೆ ಮಿಸ್ ಮಾಡಬಾರ್ದು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದೆ ಅಲ್ಲ, ಪ್ರಾಕೃತಿಕವಾಗಿ ನಮ್ಮ ದೇಹದಲ್ಲಿ ಒಂದು ಅಷ್ಟು ಪರ್ಫೆಕ್ಟ್ ಸಿಸ್ಟಮ್ ಇರ್ತದೆ. ಸೊ ನಾವು ಮನುಷ್ಯರು ನಾವು ಹೊರಗಡೆಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಾವು ನ್ಯಾಚುರಲ್ ಮೆಕ್ಯಾನಿಸಮನ್ನು ಮಿಮಿಕ್ ಮಾಡೋದು ಅಷ್ಟು ಕಷ್ಟ. ಅದರಲ್ಲಿ ಇರುವ ಬೆಸ್ಟ್ ಆಪ್ಷನ್ ಅಂದರೆ ಮೂರು ಸರಿ ಇಂಜೆಕ್ಷನ್ ತಗೊಳ್ಳೋದು. ಅದರಲ್ಲೂ ನೀವು ಒಂದು ಸರಿ ಕಡಿಮೆ ತಗೊಂಡ್ರೆ ಇನ್ನೂ ಅದರದ್ದು ಆ ನ್ಯಾಚುರಲ್ ಸಿಸ್ಟಮನ್ನು ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೇವೆ ಅದ್ರ ಥರ ಇರಬೇಕಂತ ಅದು ಕಡಿಮೆ ಆಗ್ತದೆ. ಆಗೊಮ್ಮೆ ಈಗೊಮ್ಮೆ ಮಿಸ್ ಮಾಡಿದರೆ ಚಿಂತೆ ಇಲ್ಲ, ಕಂಟಿನ್ಯೂಸ್ ಆಗಿ ಮಿಸ್ ಮಾಡಬಾರ್ದು. ವೀಕ್ಷಕರೇ, ಡಾಕ್ಟರ್ ಹೇಳ್ತಾ ಇದ್ದಾರೆ ಟೈಪ್ 1 ಡಯಾಬಿಟಿಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಕಂಡು ಬರುವಂಥದ್ದು. ಹಾಗೆ ಅದಕ್ಕಿರುವ ಒಂದೇ ಪರಿಹಾರ ಅಂತ ಹೇಳಿದ್ರೆ ಇನ್ಸುಲಿನ್. ಓಕೆ, ಯಾವುದೇ ಟ್ಯಾಬ್ಲೆಟ್ ಅಥವಾ ಬೇರೆ ಯಾವುದರಿಂದ ಅದು ಗುಣವಾಗುವುದಿಲ್ಲ. ಇನ್ಸುಲಿನ್ ತೆಗೆದುಕೊಳ್ಬೇಕು ದಿನಕ್ಕೆ 3 ಬಾರಿ ಬೆಳಿಗ್ಗೆ. ಅಂದರೆ ನಾವು ಯಾವಾಗ ಆಹಾರ ತೆಗೆದುಕೊಳ್ತೇವೆ ಆವಾಗ ಇನ್ಸುಲಿನ್ ತೆಗೆದುಕೊಳ್ಬೇಕು. ಬೆಳಗ್ಗೆ ತಿಂಡಿ ತಿಂದಾಗ ತೆಗೆದುಕೊಳ್ಬೇಕು, ಮಧ್ಯಾಹ್ನ ಊಟ ಮಾಡಿದ ನಂತರ ಮತ್ತೆ ತೆಗೆದುಕೊಳ್ಬೇಕು, ಹಾಗೆ ಸಂಜೆ ಊಟ ಮಾಡಿದ ನಂತರ. ಯಾವುದೇ ಕಾರಣಕ್ಕೂ ನಾವು ಇನ್ಸುಲಿನ್ ತೆಗೆದುಕೊಳ್ಳುವುದನ್ನು ಮಿಸ್ ಮಾಡಲೇಬಾರ್ದು. ಸಪೋಸ್ ದಿನದಲ್ಲಿ ಒಂದು ದಿನ ಮಿಸ್ ಆದರೆ ಓಕೆ, ಆದರೆ ಅದು ಮತ್ತೆ ರಿಪೀಟ್ ಆಗಬಾರ್ದು. ರಿಪೀಟ್ ಆದರೆ ಮತ್ತೆ ನಮಗೆ ಪ್ರಾಬ್ಲಮ್ ಅಲ್ವಾ ಡಾಕ್ಟರ್? ಹಾಗೆ ಹೇಳ್ತಾ ಇದ್ರು. ಮತ್ತೆ ಅದು ಇನ್ಸುಲಿನ್ ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ ಅಲ್ಲ. ಓಕೆ, ಊಟಕ್ಕಿಂತ ಮುಂಚೆ, ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕು. ಸೊ ನಮಗೆ ಮಧುಮೇಹ ಅಂತ ಹೇಳಿದ್ರೆ ಏನಂತ ಗೊತ್ತಾಯ್ತು. ಹಾಗೆ ಮಧುಮೇಹ ಹೇಗೆ ಉಂಟಾಗ್ತದೆ ಮಕ್ಕಳಲ್ಲಿ, ಹೇಗೆ ಉಂಟಾಗ್ತದೆ, ಹಾಗೆ ಟೈಪ್ 1 ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡಿದ್ವಿ. ಡಾಕ್ಟರ್, ನೀವು ಹೇಳಿದ್ರೆ ಇನ್ಸುಲಿನ್ ಬಗ್ಗೆ ಮಾತಾಡಿದ್ರೆ ಟೈಪ್ 1 ಡಯಾಬಿಟಿಸ್ ಬಗ್ಗೆ ಮಾತಾಡುವಾಗ. ಸೊ ಈಗ ಇನ್ಸುಲಿನ್ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ಯಾವ ವಿಚಾರಗಳ ಕಡೆ ನಾವು ಗಮನ ಹರಿಸಬೇಕು ಅಂತ? ಬಹಳ ಮುಖ್ಯವಾದ ಪ್ರಶ್ನೆ. ಟೈಪ್ 1 ಮಧುಮೇಹಕ್ಕೆ ಕೆಲವೊಂದು ಸರಿ ಏನಾಗ್ತದೆ ಅಂದರೆ ನಾವು ಇನ್ಸುಲಿನ್ ಟ್ರೀಟ್ಮೆಂಟನ್ನು ಶುರು ಮಾಡ್ತೇವೆ ಮತ್ತು ಅವರಿಗೆ ಅದಕ್ಕೆ ತಕ್ಕಾದ ಬೇರೆ ಬೇರೆ ಮಾಹಿತಿಗಳನ್ನೆಲ್ಲ ಕೊಡ್ತೇವೆ. ನಾವು ಎಷ್ಟು ಹೇಳಿದರೂ ಕೂಡ ಕೆಲವೊಂದು ತಂದೆ ತಾಯಿಗಳ ಮನಸ್ಸಲ್ಲಿ ಏನಿರ್ತದೆ ಅಂದರೆ ಫಸ್ಟಿಗೆ ಡಿನೇಯಲ್, ಅಂದರೆ ಡಯಾಬಿಟಿಸ್ ಇಲ್ಲ ಅಂತ ಹೇಳುವಂಥದ್ದು ಇರ್ತದೆ ಪಾಪ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಆಮೇಲೆ ಏನು ಅಂದ್ಕೊಳ್ತಾರೆ, ಹಾಂ ಈಗ ಇನ್ಸುಲಿನ್ ಶುರು ಮಾಡಿ ಆಯಿತು, ಮುಗೀತು ಅಷ್ಟೇ. ಇನ್ಸುಲಿನ್ ತೊಗೊಳ್ಳೋದು, ಊಟ ಕೊಡೋದು, ಮುಗೀತು. ಇನ್ನು ಮಧುಮೇಹದ್ದು ಕತೆ ಅಷ್ಟೇ, ಇನ್ನು ಇಷ್ಟು ಮಾಡಿದರೆ ಆಯಿತು ಅಂಥೇಳಿ ಒಂದು ತಲೆಯಲ್ಲಿ ಇರ್ತದೆ. ಅಫ್ಕೋರ್ಸ್ ಇನ್ಸುಲಿನ್ ಈಸ್ ಅ ಟ್ರೀಟ್ಮೆಂಟ್, ಇನ್ಸುಲಿನ್ನೇ ಮುಖ್ಯವಾದ ಭಾಗ. ಆದರೆ ಅದು ಒಂದೇ ಮುಖ್ಯವಾದ ಭಾಗ ಅಲ್ಲ. ಒಂದು ಉತ್ತಮ ರೀತಿಯಾದ ಮಧುಮೇಹದ ನಿಯಂತ್ರಣ ಮಾಡಿಕೊಳ್ಬೇಕು, ಕಾಲಾಂತರದಲ್ಲಿ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸನ್ನು ಹೇಳ್ತೇವೆ ಅದನ್ನೆಲ್ಲ ತಡೆಗಟ್ಟಬೇಕು. ಮಗು ಒಂದು ಹೆಲ್ದಿ ಆಗಿ ಜೀವನವನ್ನು ನಡೆಸಿ ಒಂದು ಉತ್ತಮ ಪ್ರಜೆಯಾಗಿ ತನ್ನ ಕಾಲ ಮೇಲೆ ನಿಲ್ಲಬೇಕು, ಕೆಲಸ ಮಾಡಬೇಕು ಒಂದು ಹಾಗೆ ಇದ್ದರೆ ಒಂದು ಒಳ್ಳೆಯ ಡಯಾಬಿಟಿಸ್ ಕಂಟ್ರೋಲ್ ಬೇಕು. ಆ ಒಳ್ಳೆಯ ಡಯಾಬಿಟಿಸ್ ಕಂಟ್ರೋಲಿಗೆ ಇನ್ಸುಲಿನ್ ಟ್ರೀಟ್ಮೆಂಟ್ ಒಂದೇ ಸಾಕಾಗೋದಿಲ್ಲ, ಅದರ ಜೊತೆಗೆ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. 4 ಪಿಲ್ಲರ್ಸ್ ಆಫ್ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಮಧುಮೇಹದ ಚಿಕಿತ್ಸೆಯ 4 ಆಧಾರ ಸ್ತಂಭಗಳು ಅಂತ ಹೇಳೋದಿದ್ದರೆ, ಒಂದು ಇನ್ಸುಲಿನ್ ಟ್ರೀಟ್ಮೆಂಟ್ ನೋ ಡೌಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಅದು ಅಲ್ಲದೆ ನಿಯಮಿತವಾದ ವ್ಯಾಯಾಮ, ನಿಯಮಿತವಾದ ವ್ಯಾಯಾಮ, ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್, ಮತ್ತು ಸಕ್ಕರೆ ಅಥವಾ ಗ್ಲೂಕೋಸ್ ಟೆಸ್ಟಿಂಗ್, ರೆಗ್ಯುಲರ್ ಟೆಸ್ಟಿಂಗ್, ರೆಗ್ಯುಲರ್ ಗ್ಲೂಕೋಸ್ ಟೆಸ್ಟಿಂಗ್, ಮತ್ತು ಆಹಾರ ಕ್ರಮ ಮತ್ತು ಜೀವನ ಶೈಲಿ, ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಸೊ ಇದು 4 ಮಧುಮೇಹ ನಿಯಂತ್ರಣದ ಆಧಾರ ಸ್ತಂಭಗಳು. ಈಗ ಹೇಗೆ ಒಂದು ಕಾರ್ ಅಥವಾ ಏನೋ ಒಂದು ವಾಹನ ಅಂತ ಇಟ್ಕೊಳ್ಳಿ, ಸಲೀಸಾಗಿ ಮುಂದೆ ಹೋಗಬೇಕಾದ್ರೆ ಹೇಗೆ 4 ಚಕ್ರಗಳು ಒಂದು ಕೋಆರ್ಡಿನೇಷನಿಂದ ಸಮತೋಲನದಿಂದ ಕೆಲಸ ಮಾಡಬೇಕೋ, ಹಾಗೆ ಮಧುಮೇಹದ ನಿಯಂತ್ರಣಕ್ಕೂ ಕೂಡ ಈ 4 ಚಕ್ರಗಳಂತ ನೀವು ತಗೊಂಡ್ರೆ ಅದು ಒಟ್ಟಿಗೆ ಕೆಲಸ ಮಾಡಬೇಕು. ಒಂದಿದ್ದು ಇನ್ನೊಂದಿಲ್ಲ ಅಂದರೆ ಏರುಪೇರು ಆಗ್ತದೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಮಧುಮೇಹದ ಒಳ್ಳೆಯ ನಿಯಂತ್ರಣಕ್ಕೆ, ನಿಯಂತ್ರಣಕ್ಕಿಂತ ಒಳ್ಳೆಯ ನಿಯಂತ್ರಣಕ್ಕೆ ಇನ್ಸುಲಿನ್ ಜೊತೆಗೆ ಆಹಾರದಲ್ಲಿನ ಮತ್ತು ಜೀವನ ಕ್ರಮದ ವ್ಯತ್ಯಾಸ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ಮತ್ತು ರಿಪೀಟೆಡ್ ಟೆಸ್ಟಿಂಗ್, ಇದು 4 ಅಂಗಗಳು ತುಂಬ ತುಂಬ ಇಂಪಾರ್ಟೆಂಟ್. ಹೇಗೆ ಇಂಪಾರ್ಟೆಂಟ್ ಅಂತ ವಿಶ್ಲೇಷಣೆ ಮಾಡಬೇಕಂತಿದ್ರೆ ಮೊದಲಿಗೆ ಗ್ಲುಕೋಸ್ ಟೆಸ್ಟಿಂಗ್ ಬಗ್ಗೆ. ಯಾಕೆ ಟೆಸ್ಟ್ ಮಾಡಬೇಕು? ಇನ್ಸುಲಿನ್ ಕೊರತೆ ಇದೆ ಅಂತ ಹೇಳಿದರೆ ಟೈಪ್ 1 ಡಯಾಬಿಟಿಸಲ್ಲಿ ಆಯಿತು, ಇನ್ಸುಲಿನ್ ಕೊಡುವ, ಟೆಸ್ಟ್ ಯಾಕೆ ಮಾಡಬೇಕು ಅಂದರೆ ಅದೇ ಮತ್ತೆ ನಾನು ಹೇಳಲಿಕ್ಕೆ ಹೊರಟದ್ದೇ, ನಾವೀಗ ಪ್ರಕೃತಿದತ್ತವಾಗಿ ಇರುವಂತಹ ಒಂದು ಸಿಸ್ಟಮನ್ನು ರೆಪ್ಲಿಕೇಟ್ ಮಾಡಲಿಕ್ಕೆ ಹೋಗ್ತಿರೋದಷ್ಟೇ. ನಮ್ಮ ಹತ್ರ ಅಷ್ಟು ಕಂಟ್ರೋಲ್ ಇಲ್ಲ ದೇಹದ್ದು. ಹಾಗಾಗಿ ಈ ಗ್ಲೂಕೋಸ್ ಮತ್ತು
ಇನ್ಸುಲಿನ್ನ ತಾಳಮೇಳ ಅಂತ ಏನು ಹೇಳ್ತೇವೆ ಅದು ಕೋಆರ್ಡಿನೇಷನ್ ಗೊತ್ತಾಗೋದು ಟೆಸ್ಟ್ ಮಾಡಿದರೆ ಮಾತ್ರ. ನೀವು ಕೊಟ್ಟ ಇನ್ಸುಲಿನ್ ಸಾಕಾಯ್ತಾ, ನೀವು ಮಾಡಿದ ಊಟಕ್ಕೆ ನೀವು ತಗೊಂಡ ಇನ್ಸುಲಿನ್ ಸಾಕ, ಅಥವಾ ನೀವು ಮಾಡಿದಂತಹ ಕೆಲಸಕ್ಕೆ ಇನ್ಸುಲಿನ್ ಸಾಕ ಅಂತ ಹೇಳಿ ಗೊತ್ತಾಗೋದು ಟೆಸ್ಟ್ ಮಾಡಿದಾಗ ಮಾತ್ರ. ಯಾಕಂದರೆ ದೇಹದ ಗ್ಲೂಕೋಸ್ ಅಂಶ ಇನ್ಸುಲಿನ್ ಅಂಶ ಅಲ್ಲದೆ ನಮ್ಮ ಆಹಾರ ಕ್ರಮ, ನಮ್ಮ ಕೆಲಸ, ವಾತಾವರಣ, ನಮ್ಮ ಸ್ಟ್ರೆಸ್ ಲೆವೆಲ್ ಇದು ಹೀಗೆ ತುಂಬ ವಿಚಾರಗಳದಕ್ಕೆ ಇಫೆಕ್ಟ್ ಮಾಡ್ತದೆ. ಸೊ ಇದೆಲ್ಲದರದ್ದು ಇಫೆಕ್ಟು ನಮ್ಮ ಇನ್ಸುಲಿನ್ ಟ್ರೀಟ್ಮೆಂಟು ಸರಿಯಾಗಿ ಆಗ್ತಾ ಇದೆಯಲ್ಲ ಅಂತ ಗೊತ್ತಾಗೋದು ಟೆಸ್ಟ್ ಮಾಡಿದಾಗ ಮಾತ್ರ. ಟೆಸ್ಟ್ ಮಾಡಿದಾಗ ಶುಗರ್ ನಾರ್ಮಲ್ ರೇಂಜಲ್ಲಿದ್ದರೆ ಒಂದು ರೇಂಜ್ ಕೊಟ್ಟಿರ್ತೇವೆ, ಖಾಲಿ ಹೊಟ್ಟೆಲಿ ಇಷ್ಟಿರಬೇಕು, ಊಟ ಆದಮೇಲೆ ಇಷ್ಟಿರಬೇಕು, ಮಧ್ಯರಾತ್ರಿ ಇಷ್ಟಿರಬೇಕು ಅಂತೆಲ್ಲ. ಆ ರೇಂಜಲ್ಲಿದೆ ಅಂದರೆ ನಮ್ಮ ಸಮತೋಲನ, ನಾವೇನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದು ಸರಿ ಇದೆ ಅಂತ ಅರ್ಥ. ರೇಂಜಿಂದ ಹೊರಗೆ ಕಡಿಮೆನೂ ಇರ್ಬೋದು, ಹೆಚ್ಚು ಇರ್ಬೋದು, ಆಗ ನಾವು ಯೋಚನೆ ಮಾಡಬೇಕು ಇನ್ಸುಲಿನ್ ಕೊಟ್ಟದ್ದು ಏನಾದ್ರು ವ್ಯತ್ಯಾಸ ಆಯಿತಾ, ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆಯಿತಾ, ಆ್ಯಕ್ಟಿವಿಟಿಯಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ, ಯಾಕೆ ಶುಗರ್ ಅಂಶ ನಾರ್ಮಲ್ ರೇಂಜಲ್ಲಿ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಇದೆಲ್ಲ ಗೊತ್ತಾಗೋದು ಮತ್ತು ಅದೆಲ್ಲದಕ್ಕೆ ತಕ್ಕ ಹಾಗೆ ಚೇಂಜ್ ಮಾಡೋದು ಟೆಸ್ಟ್ ಮಾಡಿದರೆ ಮಾತ್ರ. ಹಾಗಾಗಿ ರಿಪೀಟೆಡ್ ಟೆಸ್ಟಿಂಗ್ ಮಾಡಬೇಕು, ಪ್ರತಿ ದಿವಸ ಟೆಸ್ಟ್ ಮಾಡಬೇಕು ಇನ್ಸುಲಿನ್ ತಗೊಳ್ಳೋ ಮುಂಚೆ, ಅದಕ್ಕೆ ತಕ್ಕ ಹಾಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡಬೇಕು. ಅದೊಂದು. ಇನ್ನೊಂದು ಮೂರನೇ ಪಿಲ್ಲರ್ ಅಂತ ಹೇಳಿದರೆ ಡಯಟ್ ಮತ್ತು ಲೈಫ್ ಸ್ಟೈಲ್, ಆಹಾರ ಕ್ರಮ ಮತ್ತು ಜೀವನ ಪದ್ಧತಿ. ಅದು ಬಹಳ ಬಹಳ ಇಂಪಾರ್ಟೆಂಟು. ಯಾಕಂದರೆ ಈಗ ಎರಡು ಎಕ್ಸ್ಟ್ರೀಮ್ ಆಗ್ತದೆ ಪ್ರಾಕ್ಟಿಕಲಿ ನಾವು ನೋಡುವಾಗ. ಕೆಲವೊಬ್ರು ಏನು ಮಾಡ್ತಾರೆ, ಪೂರಾ ನಿರ್ಲಕ್ಷ್ಯ, ಯೋಚನೆ ಮಾಡೋದಿಲ್ಲ, ಬಿಂದಾಸ್ ಅಂತ ಹೇಳಿ ಸಿಕ್ಕಿದ್ದೆಲ್ಲ ತಿನ್ನೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಕಠಿಣವಾಗಿ ಶಿಕ್ಷೆ ಕೊಡೋದು ಮಕ್ಕಳಿಗೆ ಅಂದರೆ ಅವಕ್ಕೆ ಏನೂ ಕೊಡೋದಿಲ್ಲ, ಸ್ವೀಟ್ ಇಲ್ಲ, ಹಾಲಿಲ್ಲ, ಅದಿಲ್ಲ ಇದಿಲ್ಲ, ಪಥ್ಯ ಅಂದರೆ ಅಷ್ಟು ಪಥ್ಯ ಮಾಡಲಿಕ್ಕೆ ಹೋಗೋದು, ಎರಡೂ ತಪ್ಪು. ಸೊ ಆಹಾರ ಅಂದರೆ ಇನ್ ಡಯಾಬಿಟಿಸ್ ಇರೋರಿಗೆ ವಿಶೇಷವಾದ ಆಹಾರ ಅಂತೇನೂ ಇಲ್ಲ, ಹೆಲ್ದಿ ಫುಡ್ ಅದೇ ಡಯಾಬಿಟಿಸ್ಗೆ ಆಹಾರ. ಪ್ರತಿ ದಿವಸ ಸ್ವೀಟ್ ತಿನ್ನೋದು ನಾರ್ಮಲ್ ಮನುಷ್ಯರಿಗೂ ಒಳ್ಳೆಯದಲ್ಲ, ಪ್ರತಿ ದಿವಸ ಫ್ರೈಡ್ ಐಟಮ್ ತಿನ್ನೋದು ನಾರ್ಮಲ್ ಮನುಷ್ಯರಿಗೂ ಒಳ್ಳೆಯದಲ್ಲ, ಪ್ರತಿ ದಿವಸ ಬೇಕರಿ ಐಟಮು, ಜಂಕ್ ಫುಡ್ಸು, ಹೋಟ್ಲ್ ತಿಂಡಿಗಳು ತಿನ್ನೋದು ಯಾರಿಗೂ ಒಳ್ಳೆಯದಲ್ಲ. ಹಾಗೆ ಮಧುಮೇಹಿಗಳಿಗೂ ಕೂಡ, ಮಧುಮೇಹ ಇರುವ ಮಕ್ಕಳಿಗೂ ಕೂಡ. ಹಾಗಂತ ಅವರಿಗೆ ಎಲ್ಲ ಒಂದು ಈ ಆಸೆ ಇರ್ತದೆ ಎಲ್ಲರಿಗೂ ತಿನ್ನಬೇಕಂತ, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಅವರಿಗೆ ಒಂದು ಬೇರೆ ಅಡುಗೆ ಮಾಡಿ ಅವರಿಗೆ ಒಂದು ಸಪರೇಟಾಗಿ ಟ್ರೀಟ್ ಮಾಡೋದು ಸರಿಯಲ್ಲ. ಆದರೆ ಹಿತಮಿತವಾಗಿ ನಿಮ್ಮ ಯಾವುದೋ ಒಂದು ಹಬ್ಬ ಇರ್ತದೆ ಅಥವಾ ಮನೆಯಲ್ಲಿ ಫಂಕ್ಷನ್ ಇರ್ತದೆ ಅಥವಾ ಎಲ್ಲೋ ಒಂದು ಫಂಕ್ಷನಿಗೆ ಹೋಗ್ತೀರಿ, ಆವಾಗ ಸ್ವೀಟ್ ತಿನ್ಬೋದು, ಐಸ್ ಕ್ರೀಮ್ ತಿನ್ಬೋದು, ಅಪರೂಪಕ್ಕೊಂದ್ಸರಿ ತಿಂಗಳಿಗೋ 15 ದಿವಸಕ್ಕೋ ಒಂದ್ಸರಿ ಹೊರಗಡೆ ಹೋಗಿ ಊಟ ಮಾಡ್ಬೋದು, ಮಧುಮೇಹ ಇರುವ ಮಕ್ಕಳು ಕೂಡ ಮಾಡ್ಬೋದು. ಹಾಗಂತ ಅದನ್ನು ದಿವಸ ಮಾಡೋದಲ್ಲ. ಸೊ ನಾ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ ಮಧುಮೇಹಿಗಳಿಗೋಸ್ಕರ ಬೇರೆ ಊಟ ಮಾಡಬಾರ್ದು, ಬೇರೆ ಅಡುಗೆ ಮಾಡಬಾರ್ದು, ಮನೆಯಲ್ಲಿರೋರು ಎಲ್ಲ ಸಾತ್ವಿಕವಾದ ಒಳ್ಳೆ ಆಹಾರ ತಿನ್ಕೊಳ್ಬೇಕು, ಆಗ ಅವರಿಗೂ ಒಳ್ಳೆಯದು, ಮಧುಮೇಹ ಇರುವ ಮಕ್ಕಳಿಗೂ ಒಳ್ಳೆಯದು. ಮಧುಮೇಹ ಇರುವ ಮಕ್ಕಳನ್ನು ಕಂಪ್ಲೀಟ್ ಅವರಿಗೆ ವಿಚಾರಗಳನ್ನು ನಿಷೇಧ ಮಾಡದೆ ಆಗೊಮ್ಮೆ ಈಗೊಮ್ಮೆ ಕೊಟ್ಟರೆ ಅವರು ಖುಷಿಯಾಗಿ ಇರ್ತಾರೆ. ನೀವೇನು ಕೊಡೋದಿಲ್ಲ ಅಂದರೆ ನಿಮ್ಮ ಕಣ್ಣೆದುರಿಗೆ ಏನು ತಿನ್ನೋದಿಲ್ಲ, ಆಚೆ ಹೋಗಿ ತಿನ್ಕೊಂಡು ಬರ್ತಾರೆ. ಸೊ ಈ ರೀತಿ ಆಹಾರದಲ್ಲಿ ಒಂದು ಏನಂದರೆ ಸಾತ್ವಿಕವಾದ ಆರೋಗ್ಯಯುತವಾದ ಆಹಾರ, ಸೊಪ್ಪು ತರಕಾರಿ ಜಾಸ್ತಿ, ನೀರು ಹಾಲಿನಂಶ ಜಾಸ್ತಿ, ಎಣ್ಣೆ ತಿಂಡಿ, ಜಂಕ್ ಫುಡ್ಸು ಅದೆಲ್ಲ ಕಡಿಮೆ ಮಾಡಿ ಆಹಾರ ಆಹಾರವನ್ನು ತಗೊಳ್ಬೇಕು. ಇನ್ನೊಂದು ಲಾಸ್ಟ್ ಅಂಶ ಅಂತ ಹೇಳಿದರೆ ನಿಯಮಿತವಾದ ವ್ಯಾಯಾಮ, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ. ಅದು ಸಹ ಅಷ್ಟೇ, ಈಗ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಎಲ್ರಿಗೂ ಬೇಕು, ನನಗೆ ಕೂಡ ಬೇಕು, ನಿಮಗೆ ಕೂಡ ಬೇಕು. ಹಾಗೆ ಪ್ರತಿಯೊಬ್ಬರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಕನಿಷ್ಠ 30-45 ನಿಮಿಷ ಪ್ರತಿ ದಿವಸ ದೇಹಕ್ಕೆ ವ್ಯಾಯಾಮ ಬೇಕು, ಬೆವರು ಇಳಿದು ಹೋಗುವಂತಹ ವ್ಯಾಯಾಮ ಬೇಕೇ ಬೇಕು ಎಲ್ಲರಿಗೂ. ಹಾಗೆ ಮಧುಮೇಹಗಳಿಗೂ ಕೂಡ, ಮಧುಮೇಹಗಳಿಗೆ ಅದರ ಅಗತ್ಯ ಇನ್ನೂ ಜಾಸ್ತಿ, ಅವರು ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಮಾಡ್ಬೋದು, 1-1.5 ಗಂಟೆ ಕೂಡ ಮಾಡ್ಬೋದು. ಅದು ಯಾಕೆ ಬೇಕು ಅಂದರೆ, ಒಂದು ಎಕ್ಸಸೈಸ್ ಮಾಡುವಾಗ ಇನ್ಸುಲಿನ್ನ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಇನ್ಸುಲಿನ್ನ ಕಾರ್ಯಕ್ಷಮತೆ ಹೆಚ್ಚಿ ಡಯಾಬಿಟಿಸ್ ಕಂಟ್ರೋಲ್ ಒಳ್ಳೆಯದಾಗ್ತದೆ. ಮತ್ತು ರೆಗ್ಯುಲರ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಈ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್, ದೂರಗಾಮಿ ಪರಿಣಾಮಗಳು, ಡಯಾಬಿಟಿಸ್ ಇದೆ ಏನಿರ್ತದೆ, ಕಣ್ಣಿಗೆ ತೊಂದರೆ ಆಗೋದು, ಕಿಡ್ನಿಗೆ ತೊಂದರೆ ಆಗೋದು, ಹಾರ್ಟಿಗೆ ತೊಂದರೆ ಆಗೋದು, ಬಿ ಪಿ ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಅದೆಲ್ಲ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂತ ಹೇಳ್ತು, ಅದೆಲ್ಲ ಅದು ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹೀಗೆ ಈ 4 ಅಂಶಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ನಾವು ಪಾಲನೆ ಮಾಡಿದ್ದೇವೆ, ಇನ್ಸುಲಿನ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಏನು ಅಂತ ಕಷ್ಟದ್ದಲ್ಲ, ಸ್ವಲ್ಪ ಕಮಿಟ್ಮೆಂಟ್ ಬೇಕು,
ಮನೆಯವರಿಂದ, ಸಮಾಜದಿಂದ ಮತ್ತೆ ವ್ಯಕ್ತಿಯಿಂದ ಅವರಿಂದ ಜಾಸ್ತಿ ಆಗಿ ಅವರಿಂದ ಅಷ್ಟೇ. ಅವ್ರಿಗಿಂತ ನಾ ಹೇಳುದು ಅವ್ರಿಗಿಂತ ಜಾಸ್ತಿ ಫ್ಯಾಮಿಲಿ ಸೋಷಿಯಲ್ ಸಪೋರ್ಟ್. ಯಾಕಂದ್ರೆ ಈಗ ಮಗುವಿಗೆ ನೀವು ಶಿಕ್ಷೆ ಕೊಟ್ಟು ಪ್ರತಿ ದಿವಸ ಒಂದ್ ಗಂಟೆ ಎಕ್ಸಸೈಸ್ ಮಾಡು, ತಿಂಡಿ ಎಣ್ಣೆ ತಿಂಡಿ ತಿನ್ಬೇಡ, ಸ್ವೀಟ್ ತಿನ್ಬೇಡ ಅಂತ ಹೇಳಿ ನಾವು ಮನೇಲಿ ಅವನ ಎದುರು ಕೂತ್ಕೊಂಡು ಬಾರಿಸಿದ್ರೆ, ನಾವು ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡಿದೆ ಎಕ್ಸಸೈಸ್ ಮಾಡಿ ಇಡೀ ದಿವಸ ಟಿ ವಿ ನೋಡ್ತಾ ಕೂತು ಅವನಿಗೆ ನೀನು ಹೋಗು ಆಟ ಆಡಿ ಬಾ ಅಂದ್ರೆ ನೆವರ್, ದಟ್ ವಿಲ್ ನೆವರ್ ಹ್ಯಾಪನ್. ಸೊ ನನ್ನ ಪ್ರಕಾರ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ತಂದೆ ತಾಯಿಗಳು ಮತ್ತೆ ಫ್ಯಾಮಿಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಫ್ಯಾಕ್ಟರ್. ನೀವು ಹೇಳಿರುವಂತ ನಾಲ್ಕು ಅಂಶಗಳನ್ನ ಅವರು ಪಾಲನೆ ಮಾಡಬೇಕಾಗ್ತದೆ. ಓಕೆ, ಅದೇ ರೀತಿ ಏನೋ ಪರಿಣಾಮ ಅಂದ್ರೆ ದೂರಗಾಮಿ ಪರಿಣಾಮಗಳು ಏನಾದರೂ ಇದೆ ಅಂತ ಇದರಲ್ಲಿ? ದೂರಗಾಮಿ ಪರಿಣಾಮ ಇದೆ ಇಲ್ಲ ಅಂತ ನಾ ಹೇಳುದಿಲ್ಲ, ಆದ್ರೆ ಅದ್ರ ಬಾಟಮ್ ಲೈನ್ ಏನಂದ್ರೆ ಈಗ ಈ ದೂರಗಾಮಿ ಪರಿಣಾಮಗಳು ಅಥವಾ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗುವಂತದ್ದು ಡಯಾಬಿಟಿಸ್ ಕಂಟ್ರೋಲ್ ಸರಿ ಇಲ್ಲದೆ ಇದ್ದಾಗ ಮಾತ್ರ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಡಯಾಬಿಟಿಸ್ ಕಂಟ್ರೋಲ್ ಸರಿ ಇದ್ದರೆ ಖಂಡಿತ ಹೆಲ್ದಿ ಲೈಫ್ ಸ್ಟೈಲ್, ನಾನು ನೀವು ಹೇಗೆ ಬದುಕ್ತೇವೆ, ಡಯಾಬಿಟಿಸ್ ಇರೋ ಮಕ್ಕಳು ಸಂಪೂರ್ಣ ಆಯುಷ್ಯ ಅವ್ರಿಗೇನು ಅದರಲ್ಲಿ ಏನು ಕಡಿಮೆ ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲದೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರೆ, ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಯಾವ ಫೀಲ್ಡಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಪ್ರೊವೈಡೆಡ್ ಡಯಾಬಿಟಿಸ್ ಕಂಟ್ರೋಲ್ ಇಸ್ ಗುಡ್. ಡಯಾಬಿಟಿಸ್ ಕಂಟ್ರೋಲ್ ಸರಿ ಇಲ್ಲದೆ ಇದ್ದಾಗ ಮಾತ್ರ ಈ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗೋದು. ಸೊ ಹೆದರಬೇಕಾದಿಲ್ಲ. ಫಸ್ಟ್ ಬಾಟಮ್ ಲೈನ್ ನಾನು ಹೇಳಿದ ಹಾಗೆ ಧೈರ್ಯ ಕೊಟ್ಟು ಮತ್ತೆ ವಿಚಾರ ಹೇಳು, ನೀವು ಕಂಟ್ರೋಲ್ ಸರಿ ಇದ್ದರೆ ಏನೂ ಆಗೋದಿಲ್ಲ. ಕಂಟ್ರೋಲ್ ಸರಿ ಇಲ್ಲದೆ ಇದ್ದವ್ರಿಗೆ ಏನಾಗ್ಬೋದು ಅಂದರೆ, ಓವರ್ ಎ ಲಾಂಗ್ ಟೈಮ್ 10-20-30 ವರ್ಷದಲ್ಲಿ ಬಿ ಪಿ ತೊಂದರೆ ಬರ್ಬೋದು, ಕೊಲೆಸ್ಟ್ರಾಲ್ ಹೆಚ್ಚಾಗ್ಬೋದು, ಕಿಡ್ನಿಯಲ್ಲಿ ಪ್ರೋಟೀನ್ ಸೋರಿ ಹೋಗುವಂಥ ಸಮಸ್ಯೆ ಆಗ್ಬೋದು, ಅಥವಾ ಗಾಯಗಳು ಮಾಸದೇ ಇರುವಂಥದ್ದು, ಅಥವಾ ಆದ ಗಾಯ ಮಾಸದೇ ಇರುವಂಥದ್ದು ಆ ಥರ ಆಗ್ಬೋದು, ಅಥವಾ ಕಣ್ಣಿನ ಸಮಸ್ಯೆಗಳು ಉಂಟಾಗ್ಬೋದು. ಇದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಓನ್ಲಿ ವೆನ್ ದ ಡಯಾಬಿಟಿಸ್ ಕಂಟ್ರೋಲ್ ಇಸ್ ನಾಟ್ ಗುಡ್. ಡಯಾಬಿಟಿಸ್ ನಿಯಂತ್ರಣದಲ್ಲಿ ಇಲ್ಲದೆ ಇದ್ದವರಿಗೆ ಮಾತ್ರ, ಇದ್ದವರಿಗೆ ಏನೂ ಆಗೋದಿಲ್ಲ. ಹಾಗೆ ಡಾಕ್ಟರ್, ಇದು ಟೈಪ್ 1 ಡಯಾಬಿಟಿಸ್ ಬಗ್ಗೆ ನಮಗೆ ಗೊತ್ತಾಯಿತು. ಇನ್ನು ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತಾಡೋದಾದ್ರೆ ಮಕ್ಕಳಲ್ಲಿ ಕೂಡ ಬರುವಂತ ಚಾನ್ಸಸ್ ಉಂಟಾ? ಯಾಕಂದ್ರೆ ದೊಡ್ಡವರಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ ಟೈಪ್ 2. ಅದೇ ಇದೊಂದು ಮುಖ್ಯವಾದ ವಿಚಾರ, ನಾನು ಇದನ್ನ ಡಿಸ್ಕಸ್ ಮಾಡಬೇಕಂತ ಅನ್ಕೊಂಡೇ ಬಂದಿದ್ದೆ. ಅದೇ ಇನ್ ಜನರಲ್ ಟೈಪ್ 2 ಮಧುಮೇಹ ಅನ್ನುವಂಥದ್ದು ದೊಡ್ಡವ್ರಿಗೆ ಬರುವಂಥ ತೊಂದರೆ, ಆದರೆ ಇಟ್ ಈಸ್ ನೋ ಮೋರ್ ಸೋ. ಅಂದರೆ ಇತ್ತೀಚಿನ ವರ್ಷದಲ್ಲಿ ಅಟ್ಲೀಸ್ಟ್ ಲಾಸ್ಟ್ 10-15-20 ವರ್ಷದಲ್ಲಿ ಭಾರತದಲ್ಲಿ ಟೈಪ್ 2 ಮಧುಮೇಹ ಇರುವಂತಹ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಒಂದು 15-20% ಎಲ್ಲ ಟೈಪ್ 2 ಟೋಟಲ್ ಮಕ್ಕಳಲ್ಲಿ ಡಯಾಬಿಟಿಸ್ ಇದ್ದರೆ ಒಂದು 15-20% ಟೈಪ್ 2 ಡಯಾಬಿಟಿಸ್ ಅವ್ರು ಇರ್ತಿದ್ರು. ಮಕ್ಕಳಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಒಂದು 4-5% ಏನೋ ಇರ್ತಿದ್ರೇನೋ. ಆದರೆ ಇತ್ತೀಚಿನ ವರ್ಷದಲ್ಲಿ ಕೆಲವೊಂದು ಸ್ಟಡೀಸ್ ಪ್ರಕಾರ ಒಂದು 5-10% ಕೆಲವೊಂದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ 15% ಟೋಟಲ್ ಡಯಾಬಿಟಿಸ್ ಇರುವ ಮಕ್ಕಳಲ್ಲಿ 15-20% ಜನ ಟೈಪ್ 2 ಡಯಾಬಿಟಿಸ್ ಇರುವುದು ಕಂಡು ಬರ್ತಾ ಇದೆ. ಯಾಕೆ ನಾನು ಯಾಕೆ ಅಂತ ಹೇಳಿದರೆ, ಮುಖ್ಯವಾಗಿ ನಮ್ಮ ಜೀವನ ಕ್ರಮದಲ್ಲಾದಂತಹ ಬದಲಾವಣೆ, ಆಹಾರದಲ್ಲಾದಂತಹ ಬದಲಾವಣೆ, ಮತ್ತು ಬಾಲ್ಯ, ಮುಂಚೆ ಬಾಲ್ಯ ಹೇಗಿತ್ತು ಈಗ ಮಕ್ಕಳ ಬಾಲ್ಯ ಹೇಗಿದೆ ತುಂಬ ವ್ಯತ್ಯಾಸ ಇದೆ, ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದೇ ಮುಖ್ಯ ಕಾರಣ. ಯಾಕೆ ಹೇಳಿದರೆ, ಟೈಪ್ 2 ಡಯಾಬಿಟಿಸ್ ಅನ್ನೋದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರುವಂಥದ್ದು. ಮೋಸ್ಟ್ ಕಾಮನ್ಲಿ ಏಜ್ ಆದ ಹಾಗೆ, ತೂಕ ಜಾಸ್ತಿ ಆದ ಹಾಗೆ ಇನ್ಸುಲಿನ್ನ ಕಾರ್ಯಕ್ಷಮತೆ ಅಥವಾ ಎಫಿಷಿಯನ್ಸಿ ಕೊರತೆಯಿಂದ ಬರುವಂಥದ್ದು. ಐಡಿಯಲಿ ಇಟ್ ಶುಡ್ ನಾಟ್ ಹ್ಯಾಪನ್ ಟು ಎ ಯಂಗ್ ಚೈಲ್ಡ್. ಯಾಕಂದರೆ ಮಕ್ಕಳು ಆಟ ಆಡ್ತಾರೆ, ಕುಣಿತಾರೆ, ಬೆವರು ಇಳಿಸಿ ಅಂತ ಶ್ರಮ ಮಾಡ್ತಾರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಬೆಸಿಟಿ ಅಥವಾ ಸ್ಥೂಲಕಾಯ, ಬೊಜ್ಜು ಅಂತ ಏನು ಹೇಳ್ತೇವೆ, ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ಅಂದ್ರೆ ತುಂಬ. ಮೆಟ್ರೋಪಾಲಿಟನ್ ಸಿಟೀಸಲ್ಲೆಲ್ಲ ಕೆಲವೊಂದು ಸ್ಟಡೀಸಲ್ಲಿ ಡೆಲ್ಲಿ ಬೆಂಗಳೂರಲ್ಲಿರುವ ಹೈ ಸೋಷಿಯೋ ಎಕನಾಮಿಕ್ ಅಂದರೆ ತುಂಬ ಶ್ರೀಮಂತರು ಹೋಗುವಂಥ ಶಾಲೆ ಮಕ್ಕಳನ್ನು ತಗೊಂಡು ಟೆಸ್ಟ್ ಮಾಡಿದಾಗ 10-15-20% ಮಕ್ಕಳೆಲ್ಲ, ಟೋಟಲ್ 100 ಮಕ್ಕಳಿದ್ದರೆ 15-20 ಮಕ್ಕಳಿಗೆ ಒಬೆಸಿಟಿ ಪ್ರಾಬ್ಲಮ್ ಇದೆ. ಅದು ಒಂದು 10 ವರ್ಷದ ಕೆಳಗೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮಾತ್ರ ಇತ್ತು, ಈಗ ಅದು ಹಳ್ಳಿಗಳಿಗೂ ಬರ್ತಾ ಇದೆ. ಲಾಕ್ಡೌನ್ ಆದಮೇಲಂತೂ ಮನೆ ಮನೆಗಳಲ್ಲಿ ಇದೆ, ಯಾರು ಬೇಕಾದ್ರೂ ನೋಡಿ. ನೀವು ನಾವೀಗ ಓ ಪಿ ಡಿಯಲ್ಲಂತೂ ಪ್ರತಿ ದಿವಸ 1-2-3 ಮಕ್ಕಳು ನೋಡ್ತೇವೆ. ಲಾಕ್ಡೌನ್ಗಿಂತ ಮುಂಚೆ ಬಂದಾಗ ನಾರ್ಮಲ್ ಹೈಟ್, ನಾರ್ಮಲ್ ವೈಟ್, ಈಗ 1 ವರ್ಷದಲ್ಲಿ 5-10 ಕೆಜಿ ತೂಕ ಜಾಸ್ತಿ. ಯಾಕೆ ಕೇಳಿದರೆ, ಆಕ್ಟಿವಿಟಿ ಇಲ್ಲ, ಮೊಬೈಲ್ ಕೈಯಲ್ಲಿ, ಟಿ ವಿ ತಿನ್ನೋದು, ಕೂತಲಿಂದ ಹೇಳುದಿಲ್ಲ, ಹೊರಗಡೆ ಹೋಗುದಿಲ್ಲ, ಭಾರಿ ಪ್ರಾಬ್ಲಮ್. ಟೈಪ್ 2 ಡಯಾಬಿಟಿಸ್ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೂ ಇದೇ ಕಾರಣ, ಓನ್ಲಿ ರೀಸನ್ ಆಹಾರ ಮತ್ತು ಜೀವನ ಕ್ರಮದಲ್ಲಾದ ಒಂದು ಕೆಟ್ಟ ಬದಲಾವಣೆ ನಮ್ಮ ದೇಶದಲ್ಲಿ. ಕಳವಳಕಾರಿ ಅಂತ ಹೇಳ್ಬೋದು, ಯಾಕೆ ಅಂತ ಕೇಳ್ಬೋದು? ಯಾಕೆ ಅಂತ ಹೇಳಿದ್ರೆ,
ಮುಖ್ಯವಾಗಿ ಯಂಗ್ ಚೈಲ್ಡ್ ಹೂ ಇಸ್ ಒಬೀಸ್ ಇಸ್ ಗೋಯಿಂಗ್ ಟು ಬಿ ಒಬೀಸ್ ಫಾರ್ ಎವರ್. ಈಗ ಸ್ವಲ್ಪ ಪ್ರಾಯ ಆದಮೇಲೆ ತೂಕ ಬರೋದು, ಹೊಟ್ಟೆ ಬರೋದು, ಅದು ಒಂದು ಅದೇ ಕಳವಳಕಾರಿ ವಿಚಾರ. ಯೋಚನೆ ಮಾಡಿ, ಈಗ ಅದೇ ತೂಕ ಜಾಸ್ತಿ ಆಗುವಂಥ ಆ ತೊಂದರೆ 10-15 ವರ್ಷಕ್ಕೆ ಶುರುವಾದರೆ ಅವ್ರು ದೊಡ್ಡವರಾದ್ಮೇಲೆ ಹೇಗಾಗ್ಬೋದು? ಅದು ಮುಖ್ಯವಾದ ವಿಚಾರ. ಮತ್ತು ಟೈಪ್ 1 ಮಧುಮೇಹದಲ್ಲಿ ನಾನು ಹೇಳಿದೆ, ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸು ಬರಲಿಕ್ಕೆ 10-15-20 ವರ್ಷ ಆಗ್ತದೆ. ಆದರೆ ಟೈಪ್ 2 ಮಧುಮೇಹದಲ್ಲಿ ಮಧುಮೇಹ ಡಯಾಗ್ನೋಸಿಸ್ ಆದಾಗಲೇ ಇದೆಲ್ಲ ತೊಂದರೆಗಳಾಗ್ಬೋದು. ಬಿ ಪಿಯ ತೊಂದರೆ, ರೆಟಿನಾದ ತೊಂದರೆ, ಪ್ರೋಟೀನ್ ಸೋರುವ ತೊಂದರೆ, ಕೊಲೆಸ್ಟ್ರಾಲ್ ತೊಂದರೆ, ನರಗಳ ಪ್ರಾಬ್ಲಮ್, ಇದೆಲ್ಲ ಡಯಾಗ್ನೋಸಿಸ್ ಆಗ್ತಾ ಆಗ್ತಾನೆ ಶುರು ಹಾಕಿಬಿಡ್ಬೋದು. ಸೊ ಈಗ ಯೋಚನೆ ಮಾಡಿ, 15 ವರ್ಷಕ್ಕೆ ಮಗುವಿಗೆ ಪ್ರೋಟೀನ್, ಕಿಡ್ನಿಯಲ್ಲಿ ಪ್ರೋಟೀನ್ ಸೋರೋದು, ಬಿ ಪಿ ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಆ ಮಗು ಇನ್ನು 20-30-40-50 ಆಗುವಾಗ ಯಾವ ಸ್ಥಿತಿಗೆ ಹೋಗ್ಬೋದು. ಸೊ ದಟ್ ಈಸ್ ಅ ಮೋಸ್ಟ್ ಬ್ಯಾಡ್ ಥಿಂಕ್ ಅಬೌಟ್ ಟೈಪ್ 2 ಡಯಾಬಿಟಿಸಿಸ್. ಅದು ಇದರಲ್ಲಿ ಒಂದು ಸ್ವಲ್ಪ ಟೈಮ್ ಕೊಡ್ತದೆ ನಿಮಗೆ, ಟೈಪ್ 1 ನೀವು ಕರೆಕ್ಟ್ ಕಂಟ್ರೋಲ್ ಮಾಡಿದರೆ ಆಗ್ತದೆ. ಇದರಲ್ಲಿ ಶುರುವಾಗುವಾಗಲೇ ಅದೆಲ್ಲ ಶುರುವಾಗಿರ್ತದೆ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್, ದೂರಗಾಮಿ ಪರಿಣಾಮಗಳು ತುಂಬ ತೀವ್ರತರವಾಗಿರ್ತದೆ ಟೈಪ್ 2 ಅಲ್ಲಿ. ಓಕೆ, ಹಾಗೆ ಡಾಕ್ಟರ್, ಇನ್ನು ನೀವು ಇದು ಮಧುಮೇಹದ ಬಗ್ಗೆ ಅಂದರೆ ಮಕ್ಕಳಿಗೋಸ್ಕರ ಒಂದು ಪುಸ್ತಕವನ್ನು ಬರೆದಿದ್ದೀರಾ, ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಸೊ ಆ ಪುಸ್ತಕದ ಬಗ್ಗೆ ಹೇಳ್ಬೋದಾ, ಏನು ಆ ಪುಸ್ತಕ, ಏನು ಕಂಟೆಂಟ್ಸ್ ಎಲ್ಲ ಉಂಟು? ಅಂದರೆ ಮಕ್ಕಳು ಮತ್ತು ಯುವಜನರಲ್ಲಿ ಮಧುಮೇಹ ಅಂತ ಆ ಪುಸ್ತಕದ ಹೆಸರು. ಅದೊಂದು ಕಿರು ಮಾಹಿತಿ ಪುಸ್ತಕ, ಅದು ಇನ್ಫಾರ್ಮೇಷನ್ ಬುಕ್ಲೆಟ್. ಅದೊಂದು ಮೂಲತಃ ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇದೆ. ಅದು ನನ್ನ ಗುರುಗಳು ಡಾಕ್ಟರ್ ಈಶ್ ಭಾಟಿಯಾ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ಭಾಟಿಯಾ ಅಂತ. ಅವರು ಸಂಜಯ್ ಗಾಂಧಿ ಸ್ನಾತಕೋತ್ತರ ವಿದ್ಯಾಲಯ, ಸಂಜಯ್ ಗಾಂಧಿ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ಸ್ಟಿಟ್ಯೂಟ್ ಲಕ್ನೋ. ನಾನು ಅಲ್ಲೇ ಟ್ರೈನಿಂಗ್ ಆದ್ದು ನಂದು ಹಾರ್ಮೋನ್ಗಳ ಬಗ್ಗೆ. ಸೊ ನನ್ನ ಗುರುಗಳವರು, ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅದನ್ನು ಬರೆದಿದ್ದಾರೆ. ಸೊ ನಾನು ಅದನ್ನು ಮಾಡಿಫಿಕೇಶನ್, ಅಂದರೆ ನನಗೆ ಬೇಕಾದಂಥ, ನಮ್ಮ ಮಕ್ಕಳಿಗೆ, ನಮ್ಮ ಪರಿಸರಕ್ಕೆ ಬೇಕಾದಂಥ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನು ತರ್ಜುಮೆ ಮಾಡಿದ್ದೀನಿ. ಟ್ರಾನ್ಸ್ಲೇಷನ್ ವಿತ್ ಮಾಡಿಫಿಕೇಶನ್ ಮಾಡಿ ಅದನ್ನು ಇತ್ತೀಚೆಗೆ ಚಿಲ್ಡ್ರನ್ಸ್ ಡೇ ಮೊನ್ನೆ ಅದನ್ನು ಹೊರತಂದಿದ್ದೇವೆ. ಅದು ಇನ್ಸಿಡೆಂಟ್ಲಿ ಇದು ಇನ್ಸುಲಿನ್ ಕಂಡುಹಿಡಿದ 100ನೇ ವರ್ಷ ಇದು. ಅದೆರಡು ಅಕೇಶನ್ನಲ್ಲಿ ನಾವು ಅದನ್ನು ಹೊರತಂದಿದ್ದೇವೆ. ಮಕ್ಕಳಿಗಾಗಿ ಬರೆದಿರುವಂಥದ್ದು ಒಂದು ಸಂಪ್ ಮುಖ್ಯವಾಗಿ ಟೈಪ್ 1 ಮಧುಮೇಹ, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು. ಸ್ವಲ್ಪ ಮಟ್ಟಿಗೆ ಟೈಪ್ 2 ಮಧುಮೇಹದಲ್ಲಿ ಮಕ್ಕಳಿಗೆ ಬರುವುದರ ಬಗ್ಗೆ ಒಂದು ಚಾಪ್ಟರ್ ಇದೆ. ಮೇನ್ಲಿ ಟೈಪ್ 1 ಮಧುಮೇಹ, ಅವರು ಮಧುಮೇಹ ಅಂದರೆ ಏನು, ನನಗೆ ಏನೇನು ಹೇಳಿದೆ, ಇಂಜೆಕ್ಷನ್ ತೊಗೊಳ್ಳೋದು ಹೇಗೆ, ಟೆಸ್ಟ್ ಮಾಡೋದು ಹೇಗೆ, ಹುಷಾರಿಲ್ಲದಾಗ ಏನು ಮಾಡಬೇಕು, ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು ಹೇಗೆ, ಎಕ್ಸಸೈಸ್ ಹೇಗೆ ಮಾಡಬೇಕು, ಹೀಗೆ ಸಂಪೂರ್ಣ ಮನೆಯಲ್ಲಿ ಟೆಸ್ಟ್ ಮಾಡೋದು ಹೇಗೆ, ನಾವೇ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ, ಒಂದು ಸಂಪೂರ್ಣ ಮಾಹಿತಿಗಳನ್ನು ಇರುವಂಥ ಒಂದು ಕೈಪಿಡಿ. ಅದು ಉದ್ದೇಶ ಇಷ್ಟೇ. ನಾ ಹೇಳಿದಾಗೆ ನಾವು ಅಡ್ಮಿಟ್ ಆದಾಗ 3 ದಿವಸ ಮಕ್ಕಳನ್ನ ನೋಡ್ತೇವೆ, ಮತ್ತು ಫಾಲೋಅಪ್ಪಿಗೆ ಬಂದಾಗ 3-4 ತಿಂಗಳಿಗೆ ಒಂದ್ಸರಿ ನೋಡ್ತೇವೆ. ಆದರೆ ಮಧುಮೇಹದ ಚಿಕಿತ್ಸೆ ಅನ್ನುವಂಥದ್ದು ನಿರಂತರವಾಗಿ ನಡಿಬೇಕು. ಅದು ನಿರಂತರವಾಗಿ ನಡಿಬೇಕಾದರೆ ನಾವು ಮಕ್ಕಳನ್ನು ಮತ್ತು ತಂದೆ ತಾಯಿಗಳನ್ನು, ಫ್ಯಾಮಿಲಿಯವ್ರನ್ನ ಸೆಲ್ಫ್ ಕೇರ್ ಇಂಡಿಪೆಂಡೆಂಟ್ ಮಾಡಬೇಕಂದ್ರೆ ಅವ್ರನ್ನ ಅವರಿಗೆ ಅವ್ರನ್ನ ಇನ್ನೂ ಸ್ವಾಯತ್ತಗೊಳಿಸ್ಬೇಕು. ನಾವು ಅದಕ್ಕೆ ಮುಖ್ಯವಾದ ರೂಪ ಅಂದರೆ ಜ್ಞಾನ, ನಾಲೆಜ್, ನಾಲೆಜ್ ಟ್ರಾನ್ಸ್ಫರ್. ಸೊ ಆ ನಾಲೆಜ್ ಟ್ರಾನ್ಸ್ಫರ್ ಮಾಡಬೇಕಂತಲೇ ಉದ್ದೇಶದಿಂದ ಅದನ್ನು ಬರೆದಿರುವಂಥದ್ದು. ಮುಕ್ತವಾಗಿ ಸಿಗ್ತದೆ, ಫ್ರೀ. ಅದು ಯಾರು ಬೇಕಾದ್ರೂ ಓದ್ಬೋದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದು ಕೇಳಿದರೆ ಸಿಗ್ತದೆ. ಓಕೆ, ಹಾಗೆ ಡಾಕ್ಟರ್, ನಿಮ್ಮ ಆಸ್ಪತ್ರೆಯಲ್ಲಿ ಈಗ ರೋಗಿಗಳು ಬಂದಾಗ, ಮಧುಮೇಹ ರೋಗಿಗಳು ಬಂದಾಗ ಅವರಿಗೆ ಯಾವ ರೀತಿಯಲ್ಲಿ ಫೆಸಿಲಿಟೀಸ್ಗಳಿರ್ತದೆ ಅಲ್ಲಿ? ನಮ್ಮ ಮಕ್ಕಳ ವಿಭಾಗ ಎಲ್ಲರಿಗೂ ಗೊತ್ತೇ ಇದೆ, 56 ವರ್ಷಗಳಿಂದ 50-60 ವರ್ಷದಿಂದ ಈ ಭಾಗದ ಜನತೆಗೆ ನಿರಂತರವಾಗಿ ಸೇವೆ ಕೊಡ್ತಿರುವಂತಹದ್ದು. ಮಧುಮೇಹಕ್ಕೆ ಎಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ. ಮತ್ತು ವಿಶೇಷವಾಗಿ ಮಕ್ಕಳ ಅಲ್ಲಿನ ಹಾರ್ಮೋನ್ ಪ್ರಾಬ್ಲಮ್ಗಳಿಗೆ, ಮಧುಮೇಹ ಮತ್ತು ಇತರೆ ಹಾರ್ಮೋನ್ ಪ್ರಾಬ್ಲಮ್ಗಳ ಬಗ್ಗೆ ಮಕ್ಕಳ ಪಿಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ಕ್ಲಿನಿಕ್ ಅಂತಿದೆ, ಮಕ್ಕಳ ಹಾರ್ಮೋನ್ ಸಮಸ್ಯೆಗಳ ಕ್ಲಿನಿಕ್. ಅದು ನಾನೀಗ ಅದರ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿ ಬಂದಿರೋದ್ರಿಂದ ನಾನೇ ನೋಡ್ಕೊಳ್ಳುವಂಥದ್ದು. ಮಂಗಳವಾರ ಶುಕ್ರವಾರ, ಪ್ರತಿ ಮಂಗಳವಾರ ಶುಕ್ರವಾರ ಆ ಹಾರ್ಮೋನ್ ಕ್ಲಿನಿಕ್ ನಡೀತದೆ. ಅದಲ್ಲದೆ ಮಕ್ಕಳ ವಿಭಾಗದಲ್ಲಿ ಕೂಡ ಮಧುಮೇಹಕ್ಕೆ ಟ್ರೀಟ್ಮೆಂಟ್ ಸಿಗ್ತದೆ, ಎಲ್ಲ ರೀತಿಯ ಟ್ರೀಟ್ಮೆಂಟ್. ಬರೀ ಮಧುಮೇಹ ಮಾತ್ರ ಅಲ್ಲ, ಮಕ್ಕಳಲ್ಲಿ ಕಂಡುಬರುವಂಥ ಎಲ್ಲ ಹಾರ್ಮೋನ್ ಸಮಸ್ಯೆಗಳಿಗೆ ಆ ಕ್ಲಿನಿಕ್ ಮತ್ತು ನಮ್ಮ ಕ್ಲಿನಿಕ್ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ಸೇವೆ ಲಭ್ಯ ಇದೆ. ಇನ್ನು ಕೊನೆಯದಾಗಿ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೆಸೇಜ್ ಅನ್ನು ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಧುಮೇಹಕ್ಕೆ ಸಂಬಂಧಪಟ್ಟ ಮೆಸೇಜ್ ಅಂದರೆ, ಮೊದಲನೇದು ಮಧುಮೇಹ ಯಾವ ಏಜಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬೋದು. ಎಲ್ಲಾದರೂ ಮಕ್ಕಳಿಗೆ ಮಧುಮೇಹ ಇದೆ ಅಂದರೆ
ಗಾಬರಿ ಆಗಬೇಕಾದ್ದು ಅಗತ್ಯ ಇಲ್ಲ, ಮಕ್ಕಳಲ್ಲೂ ಕೂಡ ಕಂಡು ಬರ್ತದೆ. ಮುಖ್ಯವಾಗಿ ಮಕ್ಕಳಲ್ಲಿ ಟೈಪ್ 1 ಮಧುಮೇಹ, ಇನ್ಸುಲಿನ್ ಡಿಪೆಂಡೆಂಟ್, ಇನ್ಸುಲಿನ್ ಒಂದೇ ಸದ್ಯಕ್ಕೆ ಅದಕ್ಕೆ ಟ್ರೀಟ್ಮೆಂಟು, ಇನ್ಸುಲಿನ್ ಜೊತೆಗೆ ಆಹಾರದಲ್ಲಿನ ವ್ಯತ್ಯಾಸ, ಜೀವನ ಕ್ರಮದ ವ್ಯತ್ಯಾಸ, ಮತ್ತು ಪದೇ ಪದೇ ಗ್ಲುಕೋಸ್ ಟೆಸ್ಟ್ ಮಾಡಿಕೊಳ್ಳೋದ್ರ ಮೂಲಕ ಅದನ್ನು ಖಂಡಿತವಾಗಿ ಕಂಟ್ರೋಲ್ ಇಟ್ಕೊಳ್ಬೋದು, ಮತ್ತು ಅದನ್ನು ಯಾವುದೇ ತೊಂದರೆಗಳಿಲ್ಲದೆ ಅದನ್ನು ನಿಭಾಯಿಸಬಹುದು. ಅದ್ರ ಬಗ್ಗೆ ಹೆದರಿಕೆ ಅಗತ್ಯ ಇಲ್ಲ. ಇನ್ನೊಂದು ಟೈಪ್ 2 ಮಧುಮೇಹ, ಅದು ಮುಂಚೆ ಇರಲಿಲ್ಲ, ನಾನು ಹೇಳಿದೆ ನಿಮಗೆ, ಈಗ ತುಂಬ ಕಾಣಿಸ್ಕೊಳ್ತಾ ಇದೆ ಮಕ್ಕಳಲ್ಲಿ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಜೀವನ ಕ್ರಮದಲ್ಲಿ ಮತ್ತು ನಮ್ಮ ಆಹಾರದಲ್ಲಿ ಆದ ವ್ಯತ್ಯಾಸ. ಸೊ ನಾವು ಒಂದು ಒಟ್ಟಾರೆ ಸಾಮೂಹಿಕ ಜವಾಬ್ದಾರಿ ಅಥವಾ ಸಾಮಾಜಿಕ ಜವಾಬ್ದಾರಿಯಿಂದ ಎಲ್ಲರೂ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮಕ್ಕಳಿಗೆ ಮೊಬೈಲು ಟಿವಿ ಜಾಸ್ತಿ ಕೊಡಬಾರ್ದು. ಮಕ್ಕಳನ್ನ ಹೊರಗೆ ಹೋಗಿ ಆಟ ಆಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಮಕ್ಕಳ ತಿನ್ನುವ ತಿಂಡಿ ಅದ್ರ ಬಗ್ಗೆ ಗಮನ ಕೊಡಬೇಕು. ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು. ಸ್ಕ್ರೀನ್ ಟೈಮನ್ನು 1 ಗಂಟೆಗಿಂತ ಜಾಸ್ತಿ ಕೊಡಬಾರ್ದು. ಅವರಿಗೆ ನೈಜವಾಗಿ ಅವರಿಗೆ ಬಾಲ್ಯವನ್ನು ಎಂಜಾಯ್ ಮಾಡಲಿಕ್ಕೆ ಅವಕಾಶ ಕೊಟ್ಟು ಈ ಒಬೆಸಿಟಿ ಅಥವಾ ಸ್ಥೂಲಕಾಯ ಅಂತೇನು ಹೇಳ್ತೇವೆ ಅದನ್ನು ತಡೆಗಟ್ಟಬೇಕು. ಅದರ ಜೊತೆಗೆ ಅದರಿಂದ ಆಗುವಂತಹ ಪರಿಣಾಮಗಳನ್ನು ತಡೆಗಟ್ಟಬೇಕು. ಇದಕ್ಕೆ ನಾವೆಲ್ಲ ಒಂದು ಒಟ್ಟಾರೆಯಾಗಿ ಪ್ರಯತ್ನ ಮಾಡಬೇಕು. ಒಬ್ಬರು ಇಬ್ಬರಿಂದ ಆಗೋದಿಲ್ಲ, ನಾವೆಲ್ಲ ಪ್ರತಿಯೊಬ್ಬರು ವಿ ಶುಡ್ ಯುನೋ ರೀಥಿಂಕ್ ಅಬೌಟ್ ಅವರ್ ಸೆಲ್ಸ್. ಇನ್ನೊಬ್ಬರಿಗೆ ಉಪದೇಶ ಮಾಡೋ ಮುಂಚೆ ನಾವು ಹೇಗಿದ್ದೇವೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮಾಡಬೇಕಂತ ನನ್ನ ಆಶಯ. ಖಂಡಿತ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನೀವು ವೀಕ್ಷಕರಿಗೆ ತಿಳಿಸಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಅವಕಾಶ ಕೊಟ್ಟದ್ದಕ್ಕಾಗಿ, ನಮ್ಮ ಆಸ್ಪತ್ರೆಗೆ, ಮುಖ್ಯಸ್ಥರಿಗೆ, ವಿಭಾಗದ ಮುಖ್ಯಸ್ಥರಿಗೆ, ಮತ್ತೆ ನಿಮಗೆ. ನಾನು ಚಿರರುಣಿ, ನಮಸ್ತೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಹಾಗೆ ಯುವಕರಲ್ಲಿ ಕಂಡುಬರುವಂತಹ ಮಧುಮೇಹದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಡಾಕ್ಟರ್ ಕೌಶಿಕ್ ಉರಾಳ ಎಚ್ ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.